ಮತ್ತು ನಾವು ಸ್ಟಡಿ ಮಾಡಕ್ ಹೋಗ ಒಂದು ಪುಸ್ತಕ ಲೈಫ್ ಆಫ್ ಕ್ರೈಸ್ಟ್ ಅದರ ಯೇಸು ಕ್ರಿಸ್ತನ ಜೀವನ ಚರಿತ್ರೆ ಅಂತ ಅಂದ್ರೆ ಯೇಸು ಕ್ರಿಸ್ತನ ಒಂದು ಆ ಬಗ್ಗೆ ಕೊಟ್ಟಿರಂತ ಸುವಾರ್ಥ ಅನೇಕ ಒಂದು ಕಾರ್ಯಗಳನ್ನ ನಮ್ಮ ಹಿರಿಯ ಸೋದರು ಅದನ್ನ ಕಂಪೈಲ್ ಮಾಡಿ ಏನ್ ಮಾಡಿದರೆ ಅದನ್ನ ಬರೆದಿದ್ದಾರೆ ಅದನ್ನ ನಾವೇನ್ ಮಾಡಿದ್ರೆ ನಾವು ಕಳೆದ ಒಂದು ಎರಡ್ ಮೂರು ತಿಂಗಳಿಂದ ನಾವು ಕ್ರಮವಾಗಿ ಒಂದು ವಾರಗಳಲ್ಲಿ ಶುಕ್ರವಾರ ದಿನ ಓದ್ತಾ ಬಂದಿದ್ರಿ ಅದೇ ಒಂದು ಪಾಠ ನಾವ್ ಇವತ್ತೇನ್ ನಾವು ಕಂಟಿನ್ಯೂ ಮಾಡೋಣ ಸೊ ಅದಕ್ಕೆ ಇವತ್ತು ನಾವು ಹಾಕಿಕೊಂಡಿರಂತ ಒಂದು ಭಾಗ ಚಾಪ್ಟರ್ ತ್ರೀ ಅದರ ಮೂರನೇ ಒಂದು ಅಧ್ಯಾಯ ಅದ್ಲ್ ನೋಡ್ಬೇಕ್ರೆ ಯಾವ್ದ್ರ ಬಗ್ಗೆ ಹಬ್ಬ ಕೊಟ್ಟಿದ್ದಾರೆ ಅಂತಂದ್ರೆ ದ ವೆರಿ ಗ್ರೇಟೆಸ್ಟ್ ಪ್ರೊಫೆಟ್ ಅತಿ ದೊಡ್ಡ ಪ್ರವಾದಿ ಅಂತ ಅಂದ್ಬಿಟ್ಟು ಅಲ್ಲರ ಸೊ ಅದಕ್ಕೆ ನಾವು ಅದನ್ನ ಓದಿ ನಾವು ಇವತ್ತು ತಿಳ್ಕೊಡೋಣ ಮೊದಲನೇದಾಗಿ ನಮ್ಮ ಮಧ್ಯದಲ್ಲಿ ನಮ್ಮ ದಾವಣಗೆರೆಯಿಂದ ಪ್ರಕಾಶ್ ಪದರ್ ಫಸ್ಟ್ ಪ್ಯಾರಾಗ್ರಾಫ್ ಓದ್ಬೇಕು ಅಂತ ಕೇಳ್ಕೊತೀನಿ ಓಕೆ ಸ್ನಾನಿಕನಾದ ಯೋಹಾನನ ವಿಷಯವಾಗಿ ಯೇಸು ಪ್ರಕಟಿಸಿದ್ದು ಸ್ತ್ರೀಯರಲ್ಲಿ ಹುಟ್ಟಿದ್ರೊಳಗೆ ಯೋಹಾನನಗಿಂತ ದೊಡ್ಡವನು ಒಬ್ಬನೂ ಇಲ್ಲ ಆದರೂ ದೇವರ ರಾಜ್ಯದಲ್ಲಿ ಚಿಕ್ಕವನು ಅವನಿಗಿಂತ ದೊಡ್ಡವನು ಎಂದು ನಿಮಗೆ ಹೇಳುತ್ತೇನೆ ಲೂಕ ಏಳು ಇಪ್ಪತ್ತೆಂಟು ಈ ಮಾತುಗಳು ನಮಗೆ ಅಮೂಲ್ಯವಾದವುಗಳು ಏಕೆಂದರೆ ಇವು ಯೋಹಾನನು ಪ್ರವಾದಿಗಳಲ್ಲಿ ಕಡೆಯವನಾಗಿ ಮೆಸ್ಸಿಯನ ಬರುವಿಕೆಯನ್ನು ಮತ್ತು ವಿಮೋಚಕನಿಗೆ ತನ್ನ ಮಹಿಮೆಯುಳ್ಳ ರಾಜ್ಯದಲ್ಲಿ ಸಹಕಾರಿಗಳಾಗುವುದಕ್ಕಾಗಿ ಪಾಪಿಗಣಿಂದ ಒಂದು ನಿಷ್ಠಿ ನಿಷ್ಠೆಯುಳ್ಳ ಮಾರ್ಗವನ್ನು ಆದುಕೊಳ್ಳುವ ವಿಶೇಷ ಕಾರ್ಯದ ಪ್ರಾರಂಭವಾಗುವುದನ್ನು ಸಾರ್ವವನಾಗಿಯೂ ಇದ್ದನು ಯೋಹಾನನು ಆ ರಾಜ್ಯದಲ್ಲಿ ಸೇರುವ ವರ್ಗದವರಾಗುವುದಕ್ಕೆ ಸಾಧ್ಯವಿರಲಿಲ್ಲ ವಿಮೋಚಕನು ಯಜ್ಞ ಅರ್ಪಿತನಾಗುವುದಕ್ಕೆ ಆಗುವುದಕ್ಕೆ ಮತ್ತು ಕೆಲವರನ್ನು ಕ್ರಿಸ್ತನ ರಾಜ್ಯದಲ್ಲಿ ಆತನೊಂದಿಗೆ ಸಹ ಬದ್ಧರಾಗುವ ಪಂಚಶತಮ ದಿನದ ಆಶೀರ್ವಾದವು ಬರುವುದಕ್ಕೆ ಮೊದಲೇ ಆತನ ಭವ್ಯವಾದ ಕಾರ್ಯವು ಕೊನೆಗೊಂಡಿತ್ತು ಸ್ವತಃ ಯೋಹಾನನೇ ಇದನ್ನು ಗ್ರಹಿಸುತ್ತದೆ ಎಂದು ಕಾಣುತ್ತದೆ ಯಾಕಂದ್ರೆ ಅವನು ಪ್ರಕಟಿಸಿದ್ದು ಮೊದಲಗಿತ್ತಿ ಉಳ್ಳವನೇ ಮದಲಿಂಗನು ಆದರೂ ಮದಲಿಂಗನ ಗೆಳೆಯನು ಅವನ ಹತ್ತರ ನಿಂತುಕೊಂಡು ಅವನ ಮಾತುಗಳನ್ನು ಕೇಳಿ ಧ್ವನಿಗೆ ಸಂತೋಷ ಯು ಸರ್ ಸದ್ಯ ನೋಡ್ಬೇಕಾದ್ರೆ ಏನ್ರಿ ದ ವೆರಿ ಗ್ರೇಟೆಸ್ಟ್ ಪ್ರೊಫೆಟ್ ಯಾರಂತಂದ್ರೆ ಆ ಒಂದು ಯೇಸು ಕ್ರಿಸ್ತನ ಒಂದು ಮಾರ್ಗನ ಸಿದ್ಧ ಮಾಡಿರೋ ಒಂದು ಅತಿ ದೊಡ್ಡ ಪ್ರವಾದಿ ಯಾರು ಅಂತ ನೋಡ್ತೇವೆ ಅಂದ್ರೆ ಸತ್ಯವೆದ್ದಲೆ ಅತಿ ದೊಡ್ಡ ಪ್ರವಾದಿ ಯಾರು ಹ್ಮ ಸತ್ಯವೆ ಯೋಹಾನ ಯಾಕಪ್ಪ ಸ್ನಾನಿಕ ಯೋಹಾನ ಅಂತಂದ್ರೆ ಯೇಸು ಕೃಷಿ ಹೇಳ್ತಾರೆ ಸ್ತ್ರೀಗಳು ಹುಟ್ಟಿದ್ರೊಳಗೆ ಸ್ನಾನಿಕ ವಹಾನಕ್ಕಿಂತ ದೊಡ್ಡವ್ರ ಏನಾಗಿಲ್ಲ ಯಾರು ಎದ್ದಿಲ್ಲ ಯಾಕೆ ಅಂತ ನೋಡ್ಬೇಕಾದ್ರೆ ಬೇರೆ ಎಲ್ಲಾ ಪ್ರವಾದಿಗಳು ಏನ್ ಅಂದ್ರೆ ಒಂದಲ್ಲ ಒಂದು ವಿಚಾರ ಏನ್ ಮಾಡಿದ್ರು ಅವರು ಅವರ ಪ್ರವಾದ್ನೆ ಹೇಳಿದ್ರು ಆದ್ರೆ ಇವರು ಮಾತ್ರ ತುಂಬಾ ಸ್ಪೆಷಲ್ ಯಾಕಪ್ಪ ಸ್ಪೆಷಲ್ ಅಂತಂದ್ರೆ ಇವರು ಪ್ರವಾದ್ನೆ ಹೇಳೋದ್ ಮಾತ್ರ ಅಲ್ಲ ಇವ್ರು ಏನ್ ಅಂದ್ರೆ ಆ ಬರಂತ ಪ್ರವಾದಿಗೂ ಮಾರ್ಗನೇ ಏನ್ ಮಾಡಿದ್ವಿ ಇವರು ಇವರು ಸಿದ್ಧ ಮಾಡ್ದ ಅದಕ್ಕೆ ನೋಡ್ಬೇಕಾದ್ರೆ ಎಲ್ಲಾ ಒಂದು ಪ್ರವಾದಿಗಳಲ್ಲಿ ತುಂಬಾ ಗ್ರೇಟೆಸ್ಟ್ ಆಫ್ ಆಲ್ ದ ಪ್ರೊಫೆಟ್ಸ್ ಯಾರಪ್ಪ ಅಂತಂದ್ರೆ ಸ್ನಾನಿಕನದ ಯೋಹನ ಯೋಹಾನ ಅಂತ ಅಂತ ಯಾಕಂದ್ರೆ ಎಲ್ಲಾ ಪ್ರವಾದಿಗಳು ಏನು ಮಾಡಿದ್ರು ಪ್ರವಾದನೆ ಮಾಡಿದ್ರು ಎಂತ ಪ್ರವಾದನೆ ಮಾಡಿದ್ರು ಮುಂದೆ ಒಬ್ಬ ಪ್ರವಾದಿ ಬರ್ತಾರೆ ಅದ್ರ ದೇವರ ಮಗನು ಬರ್ತಾರೆ ಮಸಿಯಾ ಬರ್ತಾರೆ ಅನೇಕ ಕೆಲಸಗಳನ್ನ ಮಾಡ್ತಾರೆ ಅಂತ ಮುಂಚೆ ಹೇಳಿದ್ರು ಆದ್ರೆ ಜಾನ್ ದ ಬ್ಯಾಪ್ಟಿಸ್ಟೇ ಎಲ್ಲಾರ್ಕಿಂತ ಸ್ಪೆಷಲ್ ಏನಪ್ಪಾ ಸ್ಪೆಷಲ್ ಅಂತಂದ್ರೆ ಇವರು ಪ್ರಾಫಸಿ ಮಾಡೋದಲ್ದಿರ ಯೇಸು ಕ್ರಿಸ್ತನ್ ಏನ್ ಮಾಡಿದ್ರು ಒಂದ್ ಮಾರ್ಗನ ಒಂದು ಸಿದ್ಧ ಮಾಡಿದ್ರು ಹೆಂಗೆ ಸಿದ್ಧ ಮಾಡಿದ್ರು ಅಂತ ನೋಡ್ಬೇಕ್ರೆ ಎಲ್ಲಾ ಕಡೆ ಏನ್ ಸರ್ತಾರ ಅವ್ರು ಅಲ್ರ ದೇವರಾಜ್ ಏನಾಗಿದೆ ಸಮೀಪವಾಗಿದೆ ದೇವರಾಜ್ ಏನಾಗಿದೆ ಸಮೀಪವಾಗಿದೆ ಅಂತ ಅಂದ್ರ ಓದಿಂತೀನಿ ಮ್ಯಾಥ್ಯೂ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ ತ್ರೀ ಮತೆಯ ಮೂರನೇ ಅಧ್ಯಾಯ ಮತೆಯ ಮೂರನೇ ಅಧ್ಯಾಯದಲ್ಲಿ ವಚನ ಎರಡು ಒಂದು ಮತ್ತೆ ಎರಡು ವಚನ ಒಂದು ಮತ್ತೆ ಆ ದಿನದಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯುದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು ನೋಡ್ರಾ ದೇವರಾಜ್ಯವೋ ಸಮೀಪಿಸಿತು ಅಂತಂಬುದು ಯುದಾಯ ಅಡವಿಯಲ್ಲಿ ಏನ್ ಮಾಡ್ತಾರ ಅವ್ರ ಸಾರ್ಥ ಹೋತ ಏನಾಗಿದೆ ಸಮೀಪವಾಗಿದೆ ಅಂತ ಹೇಳ್ತಾರಂತ ದೇವರಾಜ್ಯ ಸಮೀಪವಾಗ್ಬಿಡ್ತಾವ ಅವಾಗೆ ದೇವರಾಜ ಏನ್ರೀ ಎರಡ್ ಸಾವಿರ ವರ್ಷ ಆದ್ರೂ ಸರಿ ಇನ್ನ ಭೂಲೋಕದಲ್ಲಿ ಏನಾಗಿಲ್ಲ ಕಣ್ಣಿಗೆ ರೀತಿಲಿ ಸ್ಥಾಪನೆ ಆಗಿಲ್ಲ ಹಂಗಿರ್ಬೇಕ್ರೆ ಸ್ನಾನಿಕ ಯೋಹಾನ ಅವಾಗೆ ಯಾವ ರೀತಿ ಹೇಳ್ಬಿಟ್ರು ದೇವರಾಜ ಸಮೀಪವಾಗಿದೆ ಅಂತ ಅಂದ

ಅದಲ್ಲೇ ಸೆಲೆಕ್ಷನ್ ಆಗ್ಬೇಕು ಅದರ ಆ ರಾಜ್ಯದಲ್ಲಿ ಮೊದಲನೇ ರಾಜ ಯಾರಂತೆ ಆ ರಾಜ್ಯಕ್ಕೆ ಯೇಸು ಕ್ರಿಸ್ತ ರಾಜ ಆಮೇಲೆ ಆ ಆ ರಾಜ್ಯದಲ್ಲಿ ಬರೀ ಒಬ್ರೇ ರಾಜನಾ ಇಲ್ಲ ಜನ ಹಂಗಂದ್ರೆ ದೇವ್ರ ರಾಜ್ಯದಲ್ಲಿ ಎಷ್ಟು ಸಿಂಹಾಸನ ಇದೆ ಅಂತಂದ್ರೆ ಒಂದು ಲಕ್ಷ ನಲ್ವತ್ ಸಿಂಹಾಸನಗಳು ಇದೆ ಹಂಗಾರೆ ಎಷ್ಟು ಜನ ರಾಜರುಗಳಿದ್ದಾರೆ ಒಂದು ಲಕ್ಷದ ನಲ್ವತ್ನಾಲ್ಕು ಸಾವಿರ ಜನ ರಾಜರುಗಳೇನಾಗಿದ್ದಾರೆ ಇವಾಗ ಅಲ್ಲಿದ್ದಾರೆ ಅದರ ಹಂಗಾರೆ ಯೇಸು ಕ್ರಿಸ್ತು ಇವೆಲ್ಲಾ ರಾಜರುಗಳ ಮೇಲೆ ಯಾರು ರಾಜಸ್ತು ಅದ್ರ ಅದ್ ನೋಡ್ಬೇಕಾರೆ ಯೇಸು ಕ್ರಿಸ್ತು ಒಂದ್ ಪದವಿ ಕೊಡ್ತಾರೆ ರಾಜಾದಿ ರಾಜ ಅದರ ಹಂಗಿರ್ಬೇಕಾರೆ ಏನರ್ಥ ಅಂತಂದ್ರೆ ಆ ದೇವರಾಜ್ಯಕ್ಕೆ ರಾಜರುಗಳ ಸೆಲೆಕ್ಷನ್ ಯಾವಾಗ ಆರಂಭ ಆಯ್ತು ಏನ್ರೀ ಒಂದು ಯೇಸು ಕ್ರಿಸ್ತನ ಮೊದಲನೇ ಇತ್ತು ಅಲ್ಲಿ ಅಲ್ಲಿ ಆರಂಭ ಆಯ್ತು ಅದ್ ನೋಡ್ಬೇಕ್ರೆ ಈ ಒಂದು ಕಾರ್ಯನ ಏನ ಇನಾಗ್ರೇಟ್ ಮಾಡಿ ವೆಲ್ಕಮ್ ಮಾಡಿ ಕ್ರಿಸ್ತ ಏಸುವಿನ ಆ ಒಂದು ಏನ್ ಮೊದಲ್ ಒಂದು ಗುಂಪನ್ನ ಆಯ್ಕೆ ಮಾಡ್ಕೊಳಕ್ಕೆ ಒಂದು ಸುಲಭವಾದಂತ ಮಾರ್ಗನ ಸಿದ್ಧ ಮಾಡ್ಕೊಟ್ಟವ್ರು ಯಾರಪ್ಪ ಅಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್ ಅದರ ಅದಕ್ಕೆ ಯೇಸು ಕ್ರಿಸ್ತನಿಂದ ಹನ್ನೆರಡು ಜನ ಅಪೋಸಸ್ ಬರ್ತಾರೆ ಅದರ ಇವರೆಲ್ಲ ಯೇಸು ಕ್ರಿಸ್ತನಿಂದ ಬರೋದಕ್ಕಿಂತ ಮುಂಚೆ ಇವರೆಲ್ಲ ಯಾರು ಡಿಸೇಬಲ್ಸ್ ಆಗಿದ್ರು ಯೋಹಾನ ಅದಕ್ಕೆ ಯೋಹನ ಬ್ಯಾಪ್ಟಿಸಮ್ ಕೊಡ್ಬೇಕಾರೆ ಯೇಸು ಕ್ರಿಸ್ತು ಬರ್ಬೇಕು ಹೇಳ್ತಾರೆ ಈಗೋ ಯಗ್ತನು ಅಲ್ದರಾ ಏನ್ರಿ ನಾನು ಅವ್ರನ್ನ ಕೆರೆದ ಒಂದು ಭಾರವನ್ನು ಕೂಡ ಮುಟ್ಟೈತಂಗೇನಿಲ್ಲ ಯೋಗ್ಯತೆ ಇಲ್ಲ ನೀವೇನ್ ಮಾಡಿ ದಯವಿಟ್ಟು ಅವ್ರನ್ನ ಹಿಂಬಾಳ್ಸಿ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತು ಎಲ್ಲಾರ್ಗು ಯಾರ ಕಡೆ ಮಾರ್ಗದರ್ಶನ ನೋಡಿಸ್ತಾನಂತಂದ್ರೆ ಕ್ರಿಸ್ತನ್ ಕಡೆಗೆ ನೋಡಿಸ್ತಾರೆ ಅದ್ ನೋಡ್ಬೇಕ್ರೆ ಏನ್ರೀ ಆ ಅಪೋಸ್ಟಲ್ ಜಾನ್ ನತಾನಿಯಲ್ಲ ಅದರ ಇವರೆಲ್ಲ ಬಂದ್ಬಿಟ್ಟು ಪೀಟರು ಜೇಮ್ಸು ಅದರ ಜಾನ್ ಇವರೆಲ್ಲ ಬಂದ್ಬಿಟ್ಟು ಯಾರನ್ನ ಆಕ್ಚುಲಿ ಫಸ್ಟ್ ಹಿಂಬಾಲಿಸ್ತಾ ಇದ್ರು ಅಂತಂದ್ರೆ ಇವರೆಲ್ಲ ಸ್ಥಾನಿಕರ ಯೋಹನ ಶಿಷ್ಯನರುಗಳು ಅದರ ಅದಕ್ಕೆ ನೋಡ್ಬೇಕಾದ್ರೆ ಯಾವಾಗ ಯೋಹನ ಯೇಸು ಕೂಸಿನ ಕಡೆಗೆ ದಾರಿ ನೋಡಿಸ್ತಾರ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಯೋಹಾನ ಒಂದು ಮಾತಕ್ಕಂತಾನೆ ಕ್ರಿಸ್ತನಿಂದ ಬರೋದಕ್ಕೆ ಏನ್ ಮಾಡ್ತಾರೆ ಅವರು ಅವರು ಅಲ್ಲಿ ಶುರು ಮಾಡ್ತಾರೆ ಅದ್ಗೆ ನೋಡ್ಬೇಕಾರೆ ಏನ್ರೀ ಯೋಹನ ಬಂದ್ಬಿಟ್ಟು ಯಾಕೆ ತುಂಬಾ ಅತಿ ದೊಡ್ಡ ಪ್ರವಾದಿ ಅಂತ ಹೇಳ್ತಾರೆ ಅಂದ್ರೆ ಇವರು ಯೇಸು ಕಿಸ್ ಬಗ್ಗೆ ಪ್ರಾಫಸಿ ಮಾಡೋದು ಮಾತ್ರ ಅಲ್ದಿರ ಏನ್ರಿ ಆ ಒಂದು ಪ್ರೊಫಿಟ್ಗೆ ಅವ್ರು ಇರ್ಬೇಕಾದ ಮಾರ್ಗನ ಏನ್ ಮಾಡ್ತಾರೆ ಅವರು ಅವರು ಓಪನ್ ಮಾಡಿ ಕೊಡ್ತಾರೆ ಆ ಪ್ರವಾದಿಗೆ ಕಾನ್ಸಿಕ್ರೇಷನ್ ಕೊಡೋದು ಯಾರಪ್ಪ ಅಂತಂದ್ರೆ ಜಾನ್ ದಾಪ್ಟಿ ಸರಿ ನೋಡ್ಬೇಕಾರೆ ಎಲ್ಲಾ ಒಂದು ಸ್ತ್ರೀಗಳಲ್ಲಿ ಇವ್ರಕ್ಕಿಂತ ದೊಡ್ಡದು ಯಾರು ಹುಟ್ಟಿಲ್ಲ ಸರಿ ಹಂಗಾರೆ ಸ್ನಾನಿಕಾದ ಯೋಹನ ಯೇಸು ಕುಸನ್ಗೆ ಮಾರ್ಗ ಸಿದ್ಧ ಮಾಡಿದ್ರು ಅಂತ ಹೇಳಿದ ತಕ್ಷಣ ಯೇಸು ಕುಸ ಬ್ಯಾಪ್ಟಿಸಮ್ ತಗೋಣೋ ಟೈಮಲ್ಲಿ ಇವ್ರು ಭೂಲೋಕದಲ್ಲಿ ಇದ್ರು ಅಂತ ಮಾತ್ರಕ್ಕೆ ಯೋಹನ ಪರ್ಲೋಕಕ್ಕೆ ಹೋಗ್ಬೋದ ಇಲ್ಲ ಯಾಕೆ ಪರ್ಲೋಕಲ್ಲ ಯೇಸು ಕುಸು ಬಂದ್ರಲ್ಲ ಸಾಕಲ್ವಾ ಇವಾಗ ಯೇಸು ಕುಸು ಮೊದಲೇ ಬರೋಕೆ ನಂತರ ಇವ್ರು ಇರೋದ್ರಿಂದ ಇವರು ಪರ್ಲೋಕ ಕರ್ಕೊಂಡೋಗ್ಬೋದಲ್ವಾ ಯಾಕೆ ಇವ್ರು ಹೋಗ್ ಸಾಧ್ಯ ಇಲ್ಲ ಪರ್ಲೋಕ ಇನ್ನು ತೆರೆದಿದ್ದಿಲ್ಲ ಅದಕ್ಕೆ ಅವ್ರ ಹನ್ನೆರಡು ಜನ ಅಪೋಸಸ್ ಆಯ್ಕೆ ಮಾಡ್ತಾರೆ ಗೊತ್ತಾ ಅದ್ರಲ್ಲಿ ಒಬ್ಬ ಅಪೋಸ್ಟ್ ಏನಾಗ್ತಾರೆ ಮಾರ್ಗದಲ್ಲಿ ಹಿಂದಕ್ಕೆ ಹೋಗ್ಬಿಡ್ತಾರ ಅವರು ಕೂಡ ಹನ್ನೆರಡು ಜನ ಅಪೋಸಸ್ಗೆ ಲೆಕ್ಕಕ್ಕೆ ಏನ್ ಮಾಡಕ್ ಹೋಗಲ್ಲ ಅವ್ರನ್ನ ತೊಡಕ್ ಹೋಗಲ್ಲ ಅಂದ್ರೆ ಅವ್ರನ್ನ ರೀಪ್ಲೇಸ್ ಮಾಡ್ತಾರೆ ಗೊತ್ತಾ ಯಾರನ್ನ ಹನ್ನೆರಡು ಜನ ಅಲ್ಲಿ ಒಬ್ಬರು ಯುವದಾಸ ಏನ್ ಮಾಡ್ತಾರೆ ಮಾರ್ಗನ ಬಿಟ್ಟು ಹೋಗ್ಬಿಡ್ತಾರೆ ಅಲ್ವರ ಅವ್ರಿಗೆ ರಿಪ್ಲೇಸ್ಮೆಂಟ್ ಶಿಷ್ಯನ್ಗಳ ಏನ್ ಮಾಡ್ತಾರೆ ಒಬ್ರುನ ಆಯ್ಕೆ ಮಾಡ್ಬೇಕಾರೆ ಕೂಡ ದೇವ್ರ ಅದನ್ನ ಅಕ್ಸೆಪ್ಟ್ ಮಾಡಕ್ ಹೋಗಲ್ಲ ಯಾಕೆ ಅಕ್ಸೆಪ್ಟ್ ಮಾಡಕ್ ಹೋಗಲ್ಲ ಅಂದ್ರೆ ದೇವರು ಯೇಸು ಗುಸಿನ ಬಲಿ ಅಕ್ಸೆಪ್ಟ್ ಮಾಡಿದ್ರೆ ಅಂತ ಅಂದ್ಬಿಟ್ಟು ಅದಕ್ಕೆ ಪ್ರೂಫ್ ಆಗಿ ಏನ್ ಮಾಡ್ತಾರೆ ದೇವರು ಪರ್ಲೋಗ್ತಿಂದ ಪವಿತ್ರ ಆತ್ಮನ ತನಕ ಏನಾಗೋದಿಲ್ಲ ಅದು ಅಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ ಅದು ನೋಡ್ಬೇಕಾದ್ರೆ ಯಾವಾಗ ಹೋಲಿ ಸ್ಪೀಟ್ ಅಂತ ಕೊಡ್ತಾರೋ ಆವಾಗಿನ ಏನಪ್ಪ ಶುರು ಆಗ್ತಾರ ಅಂದ್ರೆ ದ ಬಿಗಿನಿಂಗ್ ಆಫ್ ದ ಏನ್ ಗಾಸ್ ಆ ಪ್ಯಾರಲೋ ಏನಂತ ಒಂದು ಡಿಸ್ಪೆನ್ಸೇಷನ್ ಎರಡು ಓರ್ಲಪ್ಪ ಡಿಸ್ಪೆನ್ಸೇಷನ್ ಇರೋದ್ರಿಂದ ಏನಾಗಿಲ್ಲ ಸ್ನಾನಿಕ ಯೋಹಾನ ಏನ್ರಿ ಪರ್ಲೋಕ ರಕ್ಷಣೆಗೆ ಬರೋಕೆ ಸಾಧ್ಯವಾಗ್ತಲ್ಲ ಅದಕ್ಕೆ ಹೆಸಕ್ಕು ಸಿಲ್ವಾ ಸ್ತ್ರೀಲ್ ಹುಟ್ಟಿರೋ ಇವ್ರಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ಆದ್ರೂ ಕೂಡ ಪರ್ಲೋಕ ರಕ್ಷಣೆ ಬರೋಕೆ ಸಾಧ್ಯ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಿರ್ಮಲಾ ಸೃಷ್ಟ್ ಓದ್ತೀರಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯೋಹಾನ ದೇವಾನುಗ್ರಹಿತನು ಗಬ್ರಿಯಲ್ ದೂತನ ಸಂದೇಶಾನುಸಾರ ಯೋಹಾನನು ಜನಿಸಿದನು ಎಂಟನೆಯ ದಿನದಲ್ಲಿ ತನಗೆ ಸುನ್ನತಿಯಾಗಿ ಹೆಸರ್ ಹೆಸರಿಡಲ್ಪಟ್ಟನು ಸಂಬಂಧಿಗಳು ಅವನ ತಂದೆಯ ಹೆಸರಿಡಬೇಕೆಂದು ಒತ್ತಾಯಿಸಿದರು ಆದರೆ ತಂದೆ ತಾಯಿಯರು ಅವನಿಗೆ ಯೋಹಾನನೆಂದು ಹೆಸರಿಟ್ಟರು ಮತ್ತು ಆ ಕ್ಷಣವೇ ಜಕರಿಯನ ಜಕರಿಯನ ಮೂಕತನ ಬಿಟ್ಟು ಹೋಯಿತು ತನ್ನ ನಂಬಿಕೆ ತನಗೆ ಸಹಾಯ ಮಾಡಿತ್ತು ಗಬ್ರಿಯೇಲನು ತಿಳಿಸಿದ ಹೆಸರನ್ನು ಕೊಡುವಲ್ಲಿ ತನಗಿದ್ದ ಸಂಶಯಗಳನ್ನೆಲ್ಲವನ್ನೂ ಜಯಿಸಲ್ ಜಯಿಸಲ್ಪಟ್ಟಿದ್ದನು ಯೋಹಾನನೆಂಬ ಹೆಸರಿಗೆ ದೇವಾನುಗ್ರಹನ್ ಗ್ರಹಿತನು ಎಂಬ ಮಹತ್ವವಿರುವ ಒಂದು ಸೊಗಸಾದ ಅರ್ಥವಿದೆ ಒಬ್ಬ ಮನುಷ್ಯನಾಗಿ ಯೋಹಾನನು ವಿಶಿಷ್ಟ ರೀತಿಯಲ್ಲಿದ್ದನು ಅಂದರೆ ಅವನಿಗೆ ದೇವರ ದೂತನಾಗಿ ಆತನ ಅಭಿಷಕ್ತನನ್ನು ಪ್ರಕಟ ಮಾಡುವ ಹಾಗೂ ಪ್ರವಾದಿಯಾದ ಮಲಾಖಿಯು ಪ್ರಕಟಿಸಿರುವಂತೆ ಮೆಸ್ಸಿಯನ್ನು ಕಾಣಿಸಿಕೊಳ್ಳುವಾಗ ಬರುವ ಪರೀಕ್ಷಾರ್ಥವಾದ ಕಷ್ಟಾನುಭವಗಳಿಗೆ ಮತ್ತು ಗುಣದ ಪರೀಕ್ಷೆಗಳಿಗೆ ಜನರನ್ನು ಸಿದ್ಧಗೊಳಿಸುವುದನ್ನು ಬಿಟ್ಟರೆ ತನಗೆ ಬೇರೆ ಯಾವ ಗುರಿಯಾಗಲಿ ಉದ್ದೇಶವಾಗಲಿ ಇರಲಿಲ್ಲ ಮೆಸ್ಸಿಯನು ಅಕ್ಕಸಾಲಿಗನಂತೆ ಕುಳಿತು ಲೇವಿ ವಂಶದವರನ್ನು ಶುದ್ಧೀಕರಿಸುವನು ಅವರು ಸಧರ್ಮಿಗಳಾಗಿ ಯಹೋವನಿಗೆ ನೈವೇದ್ಯವನ್ನು ತಂದೊಪ್ಪಿಸುವರು ಇದರಂತೆ ಯಹೋ ಯೋ ಯೋಹಾನನು ತನ್ನ ಸೇವೆಯಲ್ಲಿ ಸಾರಿದ್ದೇನೆಂದರೆ ದೇವರ ರಾಜ್ಯವು ಸಮೀಪವಾಯಿತು ಸುವಾರ್ತೆಯನ್ನು ನಂಬಿ ದೇವರ ಕಡೆಗೆ ತಿರುಗಿಕೊಂಡು ಮಾನಸಾಂತರ ಹೊಂದಿ ಆ ರಾಜ್ಯ ಬಾಧ್ಯ ಬಾಧ್ಯತೆಯಲ್ಲಿ ಪಾಲು ಹೊಂದಲು ಸಿದ್ಧರಾಗಿರಿ ಪರಿಶೋಧನೆಗಳು ಅನಿರೀಕ್ಷಿತವಾಗಿ ಅನಿರೀಕ್ಷಿತವಾದ ರೀತಿಯಲ್ಲಿ ಬಂದಿದವು ಮೆಸ್ಸಿಯನು ಭೂಲೋಕದಲ್ಲಿನ ಸಂಪತ್ತಿಗೆ ಬಾಧ್ಯ ಬಾಧ್ಯನಾಗಿಯಾಗಲಿ ಹೆಸರುಳ್ಳವನಂತೆಯಾಗಲಿ ಕೀರ್ತಿವಂತನ ಕೀರ್ತಿವಂತನಾಗಿಯಾಗಲಿ ಹುಟ್ಟಲಿಲ್ಲ ಮತ್ತು ಆತನು ಪಟ್ಟ ಪಾಡುಗ ಪಾಡುಗಳಾಗಲಿ ಮಾಡಿದ ಬೋಧನೆಗಳಾಗಲಿ ಧರ್ಮಶಾಸ್ತ್ರ ಪಂಡಿತರುಗಳು ನಿರೀಕ್ಷಿಸಿದಂತೆ ಇರಲಿಲ್ಲ ಪಾಪಿಗಳಂತೆ ಬಂದ ವಿರೋಧಿಗಳು ತನ್ನ ಕಾ ತನ್ನ ಕಾರದಲ್ಲಿದ್ದ ತಪ್ಪು ತಿಳುವಳಿಕೆ ಮತ್ತು ಕಪಟಾಚರಣೆಗಳಿಗೆ ಏಸುವು ತೋರಿಸಿದ ವಿರೋಧ ವಿರೋಧಿಗಳು ವಿರೋಧಗಳು ಕೆಲವರಲ್ಲಿ ದಹಿಸುವ ಅಗ್ನಿಯಂತೆ ಅಗ್ನಿಯಂತಿದ್ದ ಪರಿಣಾಮವಾಗಿ ಅವರಲ್ಲಿ ಶುದ್ಧೀಕರಣ ಉಂಟಾದವು ಅವರು ತಮ್ಮನ್ನು ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿಕೊಂಡು ತಮ್ಮ ವಿವೇಕ ವಿಮೋಚನಾಕನ ಹೆಜ್ಜೆ ಜಾಡಿಯಲ್ಲಿ ಹೆಜ್ಜೆ ಜಾಡಿನಲ್ಲಿ ನಡೆದು ನಿಜರೂಪದ ಲೇವಿಯನಾಗಿ ಪ್ರತಿಷ್ಠಿತ ಜನರಾದರು ಅವರಲ್ಲಿ ಹಲವರು ನಿಜ ರೂಪದ ಯಾಜಕರು ಆದರು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ಗೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋರಿ ನೋಡ್ಬೇಕಾರೆ ಯೋಹನ ಅಂತ ನೋಡ್ಬೇಕಾರೆ ಆ ಪದದ ಅರ್ಥ ಏನಪ್ಪಾ ಅಂತಂದ್ರೆ ದೇವರ ಒಂದು ಕೃಪೆ ಅಥವಾ ಗಾಡ್ಸ್ ಫೇವರ್ ಅಂತ ಏನ್ ಮಾಡೋದು ದೇವರ ಒಂದು ಅನುಗ್ರಹ ಅಂತ ಕೂಡ ಮಾಡೋದು ನಾವು ಅಲ್ಲಿ ಹೇಳ್ಬೋದು ಅದರ ಅದಕ್ಕೆ ನೋಡ್ಬೇಕಾರೆ ಯಾಕೆ ಬಂದ್ಬಿಟ್ಟು ದೇವರು ಅವ್ರಿಗೆ ಯೋಹನ ಅಂತ ಹೆಸರು ಅಂತ ಏನ್ ಮಾಡ್ತಾರೆ ಫಸ್ಟ್ ಗಬ್ರಿಯಲ್ ಮುಖಾಂತರ ಏನು ಏನ್ ಮಾಡ್ತಾವ್ ಅವ್ರಿಗೆ ಅವ್ರಿಗೆ ಇಟ್ಟಿತ್ತಾರೆ ಅದರ ಅದಕ್ಕೆ ನೋಡ್ಬೇಕಾರೆ ಅವ್ರ ತಂದೆ ಒಂದು ಮಗುನ ದಯ ಅಂತ ಹೇಳ್ಬೇಕಾದ್ರೆ ಅವ್ರಿಗೆ ನಂಬಿಕೆ ಅಷ್ಟಾಗೆ ಇರೋದಿಲ್ಲ ಅಲ್ವ ಅದಕ್ಕೆ ಹೇಳಬೇಕಾದ್ರೆ ಆ ದೇವದೂತ ಏನಂತ ಹೇಳ್ತಾರೆ ಅಂದರೆ ಇದನ್ನ ನೀವು ನೆರವೇರೋ ತನಕ ನೀನು ಆರು ತಿಂಗ್ಳು ನೀನು ಮಗುನಾಗಿರ್ತೀಯ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ಬೇಕಾರೆ ಆ ಮಗುಗೆ ಯಾವಾಗ ಈ ಥರ ಒಂದು ಹೆಸರು ನೀಡ್ತಾರೋ ಅವಾಗ ಏನಾಗ್ತಂದ್ರೆ ಆ ಒಂದು ಕೊಟ್ಟಿರಂತ ಒಂದು ಮೂಗುತನ ಏನ ಬಿಡ್ತಲ್ಲೇ ಅಲ್ಲಿ ಒಟ್ಟೋಗ್ಬಿಡ್ತಾರೆ ಅಲ್ರ ಅವಾಗ ಏನ್ರಿ ಮಾಡ್ತಾರೆ ಅಂತಂದ್ರೆ ಅವ್ರು ಏಂಜಲ್ ಏನಂತ ಹೆಸರು ಇಡು ಅಂತಂದ್ರು ಆ ಹೆಸನ್ ಏನ್ ಮಾಡ್ತಾರೆ ಅಲ್ಲಿ ಇಡ್ತಾ ಇದಾರೆ ಅದ್ ನೋಡ್ಬೇಕ್ರೆ ಏನ್ರಿ ದ ಗ್ರೇಸ್ ಆಫ್ ಗಾಡ್ ಅಲ್ರ ಅದಕ್ಕೆ ಏನಕಪ್ಪ ಗ್ರೇಸ್ ಆಫ್ ಗಾಡ್ ಅಂತಂದ್ರೆ ಏನ್ರಿ ಅವರು ಭೂಲೋಕದಲ್ಲಿ ಹೋಗ್ತಲಿ ಒಂದು ಸನ್ನಿವೇಶಗಳು ಇದು ಖಂಡಿತವಾಗ ಯಾರ ಕೃಪೆ ಮಾತ್ರ ಅಂತಂದ್ರೆ ದೇವರ ಒಂದು ಕೃಪೆ ಏನಾಗಿತ್ತು ಅದಿತ್ತು ಅದೇ ಯೋಹನ ಕೊಟ್ಟಂತ ಮುಖ್ಯವಾದ ಕೆಲಸನ ಏನು ಅಂತಂದ್ರೆ ನೀನ್ ಮಾಡೋ ಒಂದು ಮಾರ್ಗನ ಸಿದ್ಧ ಮಾಡೋ ಅದಕ್ಕೆ ಮಲಾಕಿ ಪುಸ್ತಕ ಕೂಡ ಓದ್ತಿರಲ್ಲ ಅಲ್ಲರಾ ನೋಡಿ ಮಲಾಕಿ ಪುಸ್ತಕದಲ್ಲಿ ಕೊಡ್ಬೇಕು ಓದ್ಬೇಕಾರೆ ಏನ್ ಹೇಳ್ತಾ ಇರ್ತಾರೆ ನೋಡಿ ಮಲಾಕಿ ಆ ಮೂರನೇ ಅಧ್ಯಾಯ ಒಂದನೇ ವಚನ ಮೂರ್ದು ಒಂದು ಈಗ ನನ್ನ ದೂತನನ್ನು ಕಳುಹಿಸುತ್ತೇನೆ ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು ನೋಡ್ರ ನಾನು ದೂತನನ್ನು ಮುಂದೆ ಕಳಿಸ್ತೀನಿ ಈ ದೂತ ಯಾರು ಜಾನ್ ದ ಬ್ಯಾಪ್ಟಿಸ್ಟ್ ಏನ್ ಪರಲ ಏಂಜಲ್ ಬಂದ್ರೆ ಬಂದ್ಬಿಟ್ಟು ದಾರಿ ಸಿದ್ಧ ಮಾಡಕ್ಕೆ ಇಲ್ಲ ಅಲ್ರ ಆ ಏಂಜಲ್ ಅಂದ್ರೆ ಯಾರು ಗಾಡ್ಸ್ ರೆಪ್ರೆಸೆಂಟೇಟಿವ್ ಭೂಲೋಕದಲ್ಲಿ ಆ ಟೈಮ್ ಅಲ್ಲಿ ದೇವ್ರ ಆತ್ಕೊಂಡಂತ ವ್ಯಕ್ತಿ ಯಾರು ಅಂತಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್ ಅದರ ಅದ್ಗೇನ್ ಬೇಕಾದ್ರೆ ಇವ್ರಿಗೆ ಮಾರ್ಗನ ಸಿದ್ಧ ಮಾಡಿರೋ ಯಾರು ಅಂತಂದ್ರೆ ಯೇಸು ಕ್ರಿಸ್ತುಗೆ ಏನಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್ ಅಂತ ನೋಡ್ತಾ ಇದ್ದಾರೆ ಅದಕ್ಕೆ ನೋಡ್ಬೇಕ್ರೆ ಏನಪ್ಪ ಮಾಡಿದ್ರೆ ಯೇಸು ಕ್ರಿಸ್ತು ಅಂತಂದ್ರೆ ಈ ಮನೆ ಕೆರೆ ಮುಂದಕ್ಕೆ ಹೋದ ಅಂತಂದ್ರೆ ಅವ್ರು ಏನ್ ಮಾಡ್ತಾರಂತೆ ಬಂದ್ಬಿಟ್ಟು ಅವರು ಲೇವಿಯ ವಂಶದವ್ರನ್ನ ಏನ್ ಮಾಡ್ತಾರೆ ಅವರು ಯಾಜಕರ್ತರ ಕೂತ್ಕೊಂಡು ಏನ್ ಮಾಡ್ತಾರೆ ಅವ್ರು ಪ್ಯೂರಿಫೈ ಮಾಡ್ತಾರೆ ಅವ್ರು ಮುಂದಕ್ಕೆ ಆ ಎರಡನೇ ವಚನ ಮತ್ತೆ ಮೂರನೇ ವಚನ ಆತನು ಬರುವ ದಿನವನ್ನು ಯಾರು ತಾಳಾರು ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು ಆತನು ಸಾಲಿಗನ ಬೆಂಕಿಗೂ ಅಗಸನ ಚೌಳಿಗೂ ಸಮಾನನಾಗಿದ್ದಾನೆ ಬೆಳ್ಳಿಯನ್ನು ಶೋಧಿಸುವ ಅಕ್ಕಸಾಲಿಗನಂತೆ ಕುಳಿತು ಲೇವಿ ವಂಶದವರನ್ನು ಶೋಧಿಸಿ ಬೆಳ್ಳಿ ಬಂಗಾರಗಳನ್ನು ಎಂಬತ್ತೆ ಶುದ್ಧೀಕರಿಸುವನು ನೋಡ್ರ ಲೇವಿ ವಂಶದವರನ್ನ ಬೆಳ್ಳಿ ಬಂಗಾರದಂತೆ ಏನ್ ಮಾಡ್ತಾರೆ ಶುದ್ಧ ಮಾಡ್ತಾರೆ ಅದಕ್ಕೆ ಸ್ನಾನಿಕ ಏನು ಹೇಳಿದ್ದು ದೇವರಾಜ್ಯ ಏನಾಗಿದೆ ಸಮೀಪವಾಗಿದೆ ಅಂತ ಮಾಡಿದ್ರೆ ದೇವರಾಜ್ಯ ಸಮೀಪವಾಗಿದೆ ಅಂತ ಮೀನಿಂಗ್ ಏನು ಅದರ ಅದಕ್ಕೆ ಬೇಕಾಗಿರಂತ ಕ್ಲಾಸ್ ಆಫ್ ಪೀಪಲ್ನ ಪ್ಯೂರಿಫೈ ಮಾಡಿ ಸೆಲೆಕ್ಷನ್ ಟೈಮ್ ಏನಾಗಿದೆ ಅಲ್ಲಿ ಬಂದ್ರೆ ಬೆಳ್ಳಿ ಬಂಗಾರ ಅಂತ ಅಂತರ ವಜ್ರ ವೈಡ್ಯೂರ್ಯ ಅಥವಾ ಕೊಟ್ಟಾರ ಅಂತ ಇಲ್ಲ ಯಾಕೆ ಬೆಳ್ಳಿ ಬಂಗಾರ ಅಂತ ಕೊಟ್ಟರೆ ಕ್ಲಾಸ್ ಆಫ್ ಪೀಪಲ್ ಕ್ರೈಸ್ಟ್ ಏನ್ರಿ ಅವ್ರು ಬಂದಿದ್ಮೇಲೆ ಭೂಲೋಕದಲ್ಲಿ ಪರಲೋಕ ರಕ್ಷಣೆಗೆ ಅಂತ ಅಂದ್ಬಿಟ್ಟು ಎರಡ್ ಕ್ಲಾಸ್ ಆಫ್ ಪೀಪಲ್ ಸೆಲೆಕ್ಷನ್ ಮಾಡ್ತಾರೆ ಒಬ್ರು ತರ ಇನ್ನೊಬ್ರು ಬಂಗಾರ ತರ ಯಾರ್ ಯಾರು ತರ ಯಾರು ಬಂಗಾರ ಯಾರನ್ನ ಸಿಗ್ನಿಫೈ ಮಾಡ್ತಾರೆ ಹೇಳ್ರಿ ಬಂಗಾರ ವೆರಿ ಗುಡ್ ಬೆಳ್ಳಿ ಅಂದ್ರೆ ಮಹಾನ್ ಎಸ್ ಅದರ ಪರಲೋಕದ ರಕ್ಷಣೆ ಚಿಕ್ಕ ಹಿಂಡು ಅಂತಂದ್ರೆ ದೈವಿಕ ಸ್ವಭಾವಕ್ಕೋಗ ಒಂದು ತರ ಏನ್ರಿ ಒಂದು ಅಹ್ ಲಕ್ಷಣಗಳಿರೋದಾರ ಆಮೇಲೆ ಈ ಒಂದು ಬೆಳ್ಳಿ ಅಂತಂದ್ರೆ ದೊಡ್ಡ ಸಮೂಹ ಏನ್ರಿ ತರ ಹೋಗರು ಅದಕ್ಕೆ ನಮ್ಮ ಬಸವರಾಜ್ ಭದ್ರ ಇವ್ ಜನ ಆಗಿದ್ದಾರೆ ಲಾಸ್ಟ್ ಅಲ್ಲಿ ಅವರು ಸಾಕ್ಷಿಗಳನ್ನ ಕೇಳೋಣ ಆಮೇಲೆ ಬಸವರಾಜ್ ಬ್ರದರ್ ಒಂದು ಪಟ್ಟಿ ಮಾಡಿದ್ದಾರೆ ನಿಮ್ಗೆಲ್ಲ ಗ್ರೂಪಲ್ಲಿ ಹಾಕಿದ್ದಾರೆ ತಿರ್ಗೈನು ಇನ್ನೊಂದ್ಸತಿ ಗ್ರೂಪಲ್ಲಿ ಹಾಕಿಲ್ಲ ಅನ್ಸ್ತೇನೆ ನಾನು ಕಳ್ಸ್ಕೊಡ್ತೀನಿ ಓಕೆನಾ ಬ್ಯೂಟಿಫುಲ್ ಆಗಿ ಬೈಬಲ್ ನಲ್ಲಿ ಯಾವ ಯಾವ ಅರ್ಥಗಳಿಗೆ ಏನು ಆತ್ಮಿಕ ಅರ್ಥಗಳಿದೆ ಆಮೇಲೆ ಆ ಅರ್ಥಗಳದ್ದು ವಿವರಣೆ ಏನೋ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ವಚನ ಕೂಡ ಏನ್ ಮಾಡಿದ್ರು ಬೃದರು ಒಂದು ಲಿಸ್ಟೇ ಮಾಡಿದ್ದಾರೆ ಅಲ್ಲರ ಒಂದು ಡಾಕ್ಯುಮೆಂಟ್ ಮಾಡಿದರೆ ನಿಮ್ಗೆ ನಾನು ರೆಡಿ ಮಾಡಿ ಮೋಸ್ಟ್ ಕಳ್ಸ್ಕೊಡ್ತೀನಿ ಓಕೆನಾ ಸೊ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರ್ಗಳ ಎ ಬಂದ ಮೇಲೆ ಎರಡು ಕ್ಲಾಸ್ ಆಫ್ ಪೀಪಲ್ ಸೆಲೆಕ್ಷನ್ ಮಾಡ್ತಾರೆ ಅದಕ್ಕೆ ಯುವ ಹೇಳಿದ್ದು ದೇವರಾಜ್ಯ ಏನಾಗಿದೆ ಸಮೀಪವಾಗಿದೆ ಅಂದ್ರೆ ದೇವರಾಜ ಸೆಲೆಕ್ಷನ್ ಏನಾಗಿದೆ ಅಲ್ಲಿ ಅಲ್ಲಿ ಶುರುವಾಗಿದೆ ಅಲ್ಲಿ ಹತ್ರವಾಗಿದೆ ಅಂತ ಹೇಳದಾದ್ರೆ ಅದಕ್ಕೆ ಯೇಸು ಕ್ರಿಸ್ತು ಬುಲ್ ಬರ್ಬೇಕಾದ್ರೆ ಯೇಸು ಕ್ರಿಸ್ತು ಏನ್ರಿ ಒಂದು ರಾಜಾದಿ ರಾಜನ ತರ ಬಂದ್ರ ಅಂತಂದ್ರೆ ಇಲ್ಲ ಇವಾಗ ರಾಜ ಒಂದು ಊರಲ್ಲಿ ಎಂಟ್ರಿ ಆಗ್ತಾರೆ ಅಂತಂದ್ರೆ ಆ ರಾಜ್ ಯಾವ ತರ ಮಾರ್ಗ ಸಿದ್ಧ ಮಾಡ್ತಾರೆ ರೆಡ್ ಕಾರ್ಪೆಟ್ ವೆಲ್ಕಮ್ ಅಂದ್ರ ಏನಲ್ಲ ಕುರ್ಜುಡಿ ಇಟ್ಕೊಂಡು ಏನ್ ಮಾಡ್ತಾರಲ್ಲ ಎಲ್ಲ ರಾಜಾದಿ ರಾಜ ಅಂತಂಬ ಮಾಡ್ತಾರೆ ಸ್ವಾಗತ ಮಾಡ್ತಾರೆ ಅದು ಯೇಸು ಕ್ರಿಸ್ತ ಮೊದಲೇ ಬರುವಿಕೆ ಉಟ್ಬೇಕಾದ್ರೆ ರಾಜನ್ ಏನಿಲ್ಲ ಆತ ಯಾವ್ದೇ ಒಂದು ಏನ್ರಿ ವೆಲ್ಕಮ್ ಇರ್ಲಿಲ್ಲ ಆದ್ರೆ ಅದೇ ರಾಜನ ಸಾಯಿಸ್ಬೇಕಾದ್ರೆ ಏನ್ ಮಾಡಿದ್ರು ಆತ ಗ್ರ್ಯಾಂಡ್ ಆಗಿ ಏನ್ ಮಾಡಿದ್ರು ವೆಲ್ಕಮ್ ಮಾಡಿದ್ರು ಯಾಕೆ ಅಂದ್ರೆ ಯಜ್ಞದ ಒಂದು ಪಸ್ಕದ ಯಜ್ಞದ ಕುರಿ ಮುರಿ ಮಾಡ್ಬೇಕಾಯ್ತು ಮನೆಯಲ್ಲಿ ಅಲ್ಲಿ ಸ್ವೀಕಾರ ಮಾಡ್ಬೇಕು ವೆಲ್ಕಮ್ ಮಾಡ್ಬೇಕಾಯ್ತು ಅದಕ್ಕೆ ಏಸು ಕೂಸ್ ಏನ್ ಮಾಡ್ತಾರೆ ವೆಲ್ಕಮ್ ಮಾಡೋದ್ಗೆ ಏಸು ಕೂಸು ಬುಲ್ಲಬೇಕಾರೆ ಯಾವ ಅರ್ಮನೆ ಏನ್ ಮಾಡ್ಲಾ ಅವ್ರು ಅವ್ರು ಹುಟ್ಲಿಲ್ಲ ಅದಕ್ಕೆ ಮೂರ್ ಜನ ಜೋಯಿಸ್ರು ಏನ್ರೀ ಫಸ್ಟ್ ಎಲ್ಲಿ ಹೋಗ್ತಾರೆ ಯೇಸು ಕೂಸನ ಕೂಸ್ನ ಉಡ್ಕೊಂಡ ಯಾರ ಅರಮನೆಗ್ ಹೋಗ್ತಾರೆ ಹೆರಡನ ಅರಮನೆಗ್ ಹೋಗ್ತಾರೆ ಯಾಕೆ ಹೆರಾಡಿನ ಅರಮನೆಗ್ ಹೋಗ್ತಾರೆ ಅಂದ್ರೆ ರಾಜ ಹುಟ್ಟಿದ್ರೆ ಎಲ್ಲಿ ಉಟ್ಬೇಕು ಅರಮನೆ ಏಸು ಯೇಸು ಕಿಸ್ನ ನೋಡ್ಬೇಕಾರೆ ಯಾವ್ದು ಅರ್ಮೇಲೆ ಏನಾಗಿಲ್ಲ ಅವ್ರು ಅವ್ರು ಹುಟ್ಲಿಲ್ಲ ಅದ ಬದ್ಲಾಗಿ ಎಲ್ಲಪ್ಪ ಅಂದ್ರೆ ಸಾಮಾನ್ಯ ಮನುಷ್ಯರ ನಡುವೆ ಅದರ ಎಲ್ಲಾ ನಿಂದನೆಗಳನ್ನ ಹೊಂದ್ಕೊಂತ ಅವ್ರು ಹುಟ್ಟಿದ್ರು ಅದಿ ನೋಡ್ಬೇಕಾರೆ ಫರಿಸ್ಯರಿಂದ ಎಲ್ಲಾ ರೀತಿ ಒಂದು ಹಿಂಸೆಗಳನ್ನ ಯೇಸು ಕಸ ಅನ್ಬಿಸ್ಬೇಕಾರೆ ಯೇಸು ಕಸಿಂಗ್ ಹೆಂಗಿತ್ತು ತನಗೆ ಒಂದು ಫಿಲ್ಟ್ರೇಷನ್ ತರ ಅದ್ಕೇಳ್ತಾರಲ್ಲ ಹೇಳ್ತಾರಲ್ಲ ಮಾಡ್ತಾ ಇದ್ದಾರೆ ಅವರು ಹೆಂಗ್ ಕೂತಾರಂತೆ ಈ ವಿಲ್ ಸಿಟ್ ಆಸ್ ರಿಫೈನ್ ಎಸ್ ಫೈಯರ್ ಆ್ಯಂಡ್ ರಿಫೈನ್ ದ ಸನ್ಸ್ ಆಫ್ ಲೇವಿ ಆಸ್ ಗೋಲ್ಡ್ ಅಂಡ್ ಸಿಲ್ವರ್ ಲೇವಿಯ ಒಂದು ಏನಂದ್ರೆ ಮಕ್ಳುಗಳನ್ನ ಯಾವ್ತರ ಶುದ್ಧೀಕರಣ ಮಾಡ್ತಾರೆ ಅಂತಂದ್ರೆ ಚಿಣ್ಣ ಮತ್ತೆ ಬೆಳ್ಳಿ ಅದಕ್ಕೆ ಏಸು ಕ್ರಿಸ್ತು ಬಂದ್ಮೇಲೆ ಏನ್ ಮಾಡುದಂದ್ರೆ ಏನ್ರೀ ತನ್ನ ಶಿಷ್ಯನ್ಗಳನ್ನ ಆಯ್ಕೆ ಮಾಡಿದ್ರು ಅವರು ಅವ್ರು ಶುರು ಮಾಡ್ ಅದ್ ನೋಡ್ಬೇಕ್ರೆ ಏಸು ಕ್ರಿಸ್ತನ ಈ ಒಂದು ಫಿಲ್ಟರೇಷನ್ ಪ್ರೊಸೆಸ್ ಅಲ್ಲಿ ಯಾರ್ರೆಲ್ಲಪ್ಪಾ ಬಂದ್ರು ಅಂತಂದ್ರೆ ಯಾರೆಲ್ಲ ದೇವ್ರ ಅದಕ್ಕೆ ಆಸೆ ಇತ್ತು ಅವರೆಲ್ಲ ಏನ್ ಮಾಡಿದ್ರು ಈ ಕ್ಯಾಟಗರಿಲಿ ಒಬ್ಬರೇ ಏನ್ ಮಾಡಿದ್ರು ಬರೋಕೆ ಶುರು ಮಾಡಿದ್ರು ಅದರ ಅದಕ್ಕೆ ಬಂದವರೆಲ್ಲ ಏನಾದ್ರು ಅಂದ್ರೆ ಲೇವಿಯ ಕುಟುಂಬಕ್ಕೆ ಏನಾದ್ರು ಅಲ್ಲಿ ಸೇರಿದ್ರು ಅದಕ್ಕೆ ಲೇವಿಗಳಂತನ ಯಾರು ಆಲಯದಲ್ಲಿ ಕೆಲಸ ಮಾಡಕ್ಕೆ ಏನ್ರಿ ರೈಟ್ಸ್ ಬಂದಿರೋರು અલರ ಅದಿಗೆ ನೋಡಬೇಕು ಎಲ್ಲಾ ಗೋತ್ರದಿಂದ ಈ ಆಲಯದಲ್ಲಿ ಕೆಲಸ ಮಾಡಕ್ಕೆ ದೇವರ ಮಾಡಿದ್ರು ಕೃಪೆ ಯಾರಿಗೆ ಕೊಟ್ಟ್ರೋ ಅವರಲ್ಲೇ ಮಾಡ್ತಾ ಇದ್ದಾರಲ್ಲ ಇದೆಲ್ಲ ಹೋದ್ರು ಓಕೆ ಗುಡ್ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಆ ಸುವರ್ಣ ಶಿಷ್ಟ ಓದ್ತೀರಾ 14ನೇದ ಪ್ರವಾದನೆ ಸಬ್ಮಿಟಿಂಗ್ ಪೂರ್ತಿ ಓದ್ಬಿಡಿ ಓಕೆ ಪ್ರವಾದನೆ ಹಳೆ ಒಡಂಬಡಿಕೆಯ ಕಾಲದ ಪ್ರವಾದಿಗಳ ವಿಷಯದಲ್ಲಿ ಭಕ್ತನಾದ ಪೇತ್ರನು ನಿರ್ದಿಷ್ಟವಾಗಿ ನಮಗೆ ತೇಳಿರುವನು ಅದು ಮನುಷ್ಯರ ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದರು ಆತನು ತಿಳಿಸಿರುವುದೇನೆಂದರೆ ಅವರುಗಳು ತಾವೇ ಸ್ವತಃ ಅರ್ಥ ಮಾಡಿಕೊಳ್ಳಲಾರದ ಕೇವಲ ಭವಿಷ್ಯವು ಪ್ರಕಟ ಮಾಡಲಿರುವ ಆಳವು ವಿಶಾಲವೂ ಆದ ಅರ್ಥವ್ಯಾಪ್ತಿಯುಳ್ಳ ಸತ್ಯಾರ್ಥಗಳನ್ನು ಬಾರಿ ಬಾರಿಗೂ ನಡೆಸುತ್ತಿದ್ದರೆಂದು ಆತನು ತಿಳಿಸಿರುವನು ಇದು ಈ ಪಾಠದಲ್ಲಿರುವ ಜಪರಿಯನ ಪ್ರವಾದನೆಯ ವಿಷಯದಲ್ಲಿ ನಿಜವಾಗಿದೆ ಅಹ್ ಅರವತ್ತೆಂಟರಿಂದ ಎಪ್ಪತ್ತನೇ ವಚನಗಳು ಮೊದಲನೆಯ ಭಾಗವನ್ನು ಒಳಗೊಂಡಿದ್ದು ಅಲ್ಲಿ ಎಲ್ಲಾ ಗೊಳ್ಳೆಯ ದಾನಗಳು ಕುಂದಿಲ್ಲದ ವರಗಳ ಬುಗ್ಗೆಯು ಆಗಿರುವ ದೇವರ ಸ್ತುತಿಯು ಮೊದಲು ಬರುತ್ತದೆ ಪೂರ್ವಕಾಲದ ಕೃಪಾ ಪೂರ್ಣವಾದ ವಾಗ್ದಾನಗಳು ನೆರವೇರಿಸಲ್ಪಟ್ಟುವುದರ ಸ್ತುತಿ ಗೌರವಗಳ ಆತನಿಗೆ ಸಲ್ಲುವಂತಾಗಬೇಕು ಆ ವಾಗ್ದಾನಗಳ ಅನುಸಾರ ತನ್ನ ಪ್ರಜೆಯನ್ನು ಪರಾಮರಿಸಿ ಅವರಿಗೆ ಬಿಡುಗಡೆಯನ್ನುಂಟು ಮಾಡಿದ್ದಾನೆ ತನ್ನ ಸೇವಕನಾದ ಮನೆತನದಲ್ಲಿ ನಮಗೊಬ್ಬ ರಕ್ಷಣಾ ವೀರನನ್ನು ಎಬ್ಬಿಸಿದ್ದಾನೆ ಸಾಧಾರಣವಾಗಿ ಇತರ ಪ್ರವಾದನೆಗಳಲ್ಲಿರುವ ರೀತಿಯಲ್ಲೇ ಇಲ್ಲಿ ಮುಂದೆ ನೆರವೇರಲಿರುವ ಪ್ರವಾದಗಳು ಈಗಲೇ ನೆರವೇರಿದಂತೆ ನುಡಿಯಲಾಗಿದೆ ಸಾಮೀಹನಾದ ಯೋಹವನ್ನು ಯೋಹಾನನು ಏಸುವಿಗಿಂತ ಆರು ತಿಂಗಳು ಮೊದಲು ಹುಟ್ಟಿರುವ ಬಗ್ಗೆ ತಿಳಿದಿರುವ ತಿಳಿದು ಬರುವುದೇನೆಂದರೆ ಈ ಪ್ರವಾದನೆಯನ್ನು ನುಡಿಯುವ ಸಮಯದಲ್ಲಿ ಏಸುವಿನ ಜನನ ಗರ್ಭಾಂಕುರ ಕ್ರಿಯೆ ಆಗಲೇ ಸಂಭವಿಸಿರುವುದು ಆಗತಾನೆ ಪ್ರಾರಂಭವಾಗಿದ್ದು ಆದರೆ ಇನ್ನು ನೆರವೇರಬೇಕಾಗಿದ್ದ ಸಂಗತಿಗಳು ಆಗಲೇ ನೆರವೇರಿದಂತೆ ಪವಿತ್ರಾತ್ಮವು ನುಡಿದಿದೆ ಆತನು ತನ್ನ ಪ್ರಜೆಯನ್ನು ಪರಾಮರಿಸಿ ಬಿಡುಗಡೆಯನ್ನುಂಟು ಮಾಡಿದ್ದಾನೆ ವಿಮೋಚನೆ ಎಂಬ ಈ ಮಾತು ಸ್ನಾನ ದೀಕ್ಷೆಯಲ್ಲಿ ತನ್ನ ಜೀವವನ್ನು ಪ್ರತಿಷ್ಠೆ ಮಾಡಿಕೊಂಡು ಕಲ್ವಾದಿಯಲ್ಲಿ ಮುಕ್ತಾಯಗೊಂಡ ಆತನ ಯಜ್ಞಾರ್ಪಣೆಯಲ್ಲಿ ನೆರವೇರುವುದು ಮಾತ್ರವಲ್ಲದೆ ಮಾನವರೆಲ್ಲರನ್ನೂ ಮರಣಾಧಿಕಾರದಿಂದ ಹಿಂದಕ್ಕೆ ಪಡೆಯುವ ಸಂಪೂರ್ಣವಾದ ಕಾರ್ಯವ್ಯಾಪ್ತಿಯನ್ನು ಒಳಗೊಂಡಿರುವಷ್ಟು ವಿಸ್ತಾರವಾಗಿದೆ ಪಟ್ಟಿರುವ ನಮ್ಮ ಮಾನವ ಸಂತತಿಯ ಒಂದು ಸಣ್ಣ ಭಾಗವನ್ನು ಈ ಸುವಾರ್ಥ ಯುಗದಲ್ಲಿ ಮರಣಾಧಿಕಾರದಿಂದ ಹಿಂದಕ್ಕೆ ಪಡೆಯಲಾಗುತ್ತಿದೆ ಆದರೆ ಸತ್ಯವೇದವು ಭರವಸೆ ನೀಡುವುದು ಕ್ರಿಸ್ತನ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಆದಾಮನ ಮತ್ತು ಅವನ ಸಂತತಿಯವರನ್ನು ವಿಮೋಚಿಸುವ ಅಥವಾ ಮರಣಾಧಿಕಾರದಿಂದ ಹಿಂದಕ್ಕೆ ಪಡೆಯುವ ದೇವರ ಅನುಗ್ರಹದ ವಿಷಯವನ್ನು ಅವರ ತಿಳುವಳಿಕೆ ತರಲ್ಪಟ್ಟ ತರಲ್ಪಟ್ಟಾಗ ಅದನ್ನು ಅಂಗೀಕರಿಸುವ ಮನಸ್ಸುಳ್ಳವರೆಲ್ಲರನ್ನು ಮರಣಾಧಿಕಾರದಿಂದ ಹಿಂದಕ್ಕೆ ಪಡೆಯಲಾಗುವುದು ಆದುದರಿಂದ ಕವಿತಾ ರೂಪದ ಈ ಪ್ರವಾದನೆಯ ಮೊದಲನೆಯ ಚರಣ ಅಥವಾ ಭಾಗದಲ್ಲಿ ಸೂಚಿತವಾದ ಅರ್ಥವು ಬಹುಕಾಲದ ಹಿಂದೆ ದೇವರು ವಾಗ್ದಾನ ಮಾಡಲ್ಪಟ್ಟ ದಿವ್ಯಾಶೀರ್ವಾದವು ಪ್ರಾರಂಭವಾಗುವ ಸಮಯವು ಾಗಿ ದೇವರಿಗೆ ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ಜಕೇರಿಯಾ ಅಂದ್ರೆ ಅಹ್ ಯೋಹನ ಅವ್ರ ತಂದೆ ಏನ್ ಮಾಡ್ತಾರೆ ಪ್ರವಾದನೆಯನ್ನ ನೋಡುತ್ತಾರೆ ಅದರ ಬೈಬಲ್ನಲ್ಲಿ ಆದಿಕಾಂಡ ಒಂದನೇ ಅಧ್ಯಾಯ ಸಾರಿ ಲೂಕ ಒಂದನೇ ಅಧ್ಯಾಯ ಲೂಕ ಒಂದನೇ ಅಧ್ಯಾಯ ಅರವತ್ತೇಳರಿಂದ ಹಿಡ್ದಿ ಅರವತ್ತು ಒಂಬತ್ತುವರೆಗೂ ಅರವತ್ತೇಳರಿಂದ ಎಪ್ಪತ್ತು ಒಂದು ನಿಮಿಷ ಸಿಕ್ಸ್ಟಿ ಸೆವೆನ್ ಟು ಸೆವೆಂಟಿ ಸಿಕ್ಸ್ಟಿ ಟು ಸೆವೆಂಟಿ ಲೂಕ್ ಫಸ್ಟ್ ಚಾಪ್ಟರ್ ಇದಲ್ಲದೆ ಓದಿ ಓದಿ ಇಷ್ಟ ಇದಲ್ಲದೆ ಆ ಮಗುವಿನ ತಂದೆಯಾದ ಜಕರಿಯನು ಪವಿತ್ರಾತ್ಮ ಭರಿತನಾಗಿ ಪ್ರವಚನವನ್ನು ನುಡಿದದ್ದೇನೆಂದರೆ ಇಸ್ರೇಲ್ ಜನರ ದೇವರಾಗಿರುವ ಕರ್ತನಿಗೆ ಸ್ತೋತ್ರವು ಆತನು ಪೂರ್ವದಲ್ಲಿದ್ದ ತನ್ನ ಬಾಯಿಂದ ತಾನು ಹೇಳಿದಂತೆ ಪರಾಮರಿಸಿ ಅವರಿಗೆ ಉಂಟು ಮಾಡಿದ್ದಾನೆ ನೋಡ್ರ ಅವರಿಗೆ ಬಿಡುಗಡೆಯನ್ನು ಏನ್ ಮಾಡಿದ್ರಂತೆ ಉಂಟು ಮಾಡಿದ್ದಾನೆ ಪವಿತ್ರ ಆತ್ಮದಿಂದ ಬರೀತಾರಾಗಿ ಏನಂತ ಪ್ರವಾದ್ರೆ ಬಿಡುಗಡೆ ಏನ್ ಮಾಡಿದ್ರೆ ಉಂಟು ಮಾಡಿದ್ರೆ ಬಿಡುಗಡೆ ಮಾಡ್ಬಿಡ್ತಾರೆ ಅಂತ ಅಂತ ಏನ್ ಮಾಡ್ತಾರೆ ಅದ್ರ ಆಕ್ಚುಲಿ ನೋಡ್ಬೇಕಾರೆ ಬಿಡುಗಡೆ ಆಡ್ಬಿಡ್ತಾ ಅಂತಂದ್ರೆ ಇಲ್ಲ ಸ್ಥಾನಿಕರಾದ ಯೋಹನಗೂ ಯೇಸು ಕ್ರಿಸ್ತನ ಒಂದ್ ಜನನಗೋ ಎಷ್ಟು ತಿಂಗಳು ಡಿಫ್ರೆನ್ಸ್ ಇದೆ ಇದೆ ಅಂದ್ರೆ ಸ್ನಾನಿಕನಾದ ಯೋಹಾನ ಹುಟ್ಟಿದ ಮೇಲೆ ಯೇಸು ಕ್ರಿಸು ಆರ್ ತಿಂಗಳ ನಂತರ ಏನಬೇಕು ಹುಟ್ಟಬೇಕು ಅಲ್ವರ ಅಂದ್ರೆ ಯೇಸು ಕ್ರಿಸು ಹುಟ್ಟಿದಾರಲ್ಲಿ ಇನ್ನು ಇಲ್ಲ ಇಲ್ಲ ಮತ್ತೆ ಹೆಂಗೆ ಈ ಪ್ರಾಫಿನ್ ಹೇಳಿದ್ರು ಅಂತಂದ್ರೆ ಅದೇ ಪ್ರವಾದನಿ ಅಂತ ಹೇಳಿದ್ರು ಅದರ ಅದ್ಗೆ ಹಳೆ ಓಡಂಬಡಿಕಂತ ಎಲ್ಲಾ ಪ್ರವಾದನಿಗಳು ಹೆಂಗೆ ಬಂತು ಅಂದ್ರೆ ತನ್ನಷ್ಟ ತಾನೇನ್ ಮಾಡೋಕ್ಕಿಲ್ಲ ಪ್ರವಾದಿಗಳು ನುಡಿಕ್ ಹೋಗಿಲ್ಲ ಅಂತ ಪೇತ್ರರು ಹೇಳ್ತಲ್ಲ ಒಂದೇ ಪೆಟ್ರಲ್ಲಿ ಎಲ್ರ ಹೇಳ್ಬೇಕಾರೆ ದೇವರ ಪವಿತ್ರ ಆತ್ಮಿಂದ ಪ್ರೇತರಾಗಿ ಆತ್ಮವು ಯಾವ ಥರ ನುಡಿ ಕೊಡ್ತೋ ಏನ್ರಿ ದೇವ್ರಿಗೆ ಇಷ್ಟಾನುಸಾರವಾಗಿ ಮಾಡಿದ್ರು ಇವರು ಮಾತಾಡ್ದ ನೋಡ್ತಾರೆ ಅದೇ ರೀತಿ ನೋಡ್ಬೇಕಾರೆ ಇಲ್ಲೂ ಕೂಡ ದೇವ್ರಿಗೆ ಇಷ್ಟಾನುಸಾರ ಏನು ಪ್ರಾಫಸಿ ಮಾಡಕತ್ತ ಮುಂದಕ್ಕಾಗಂತ ವಿಚಾರಗಳನ್ನ ಆಲ್ರೆಡಿ ನಡೆದಿರೋ ರೀತಿಯಲ್ಲಿ ಏನ್ ಮಾಡಿದ್ರು ಇಲ್ಲಿ ಹೇಳೋ ರೀತಿಯ ಮಾಡಿದ್ರು ಅವ್ರು ಮಾಡಿದ್ರು ಮಾಡಿದ್ರೆ ಅದ್ಗೆ ನೋಡ್ಬೇಕಾರೆ ದೇವರು ರಕ್ಷಣೆ ಕೊಟ್ಟಿದ್ದಾರೆ ಅಂತ ನೇಮ್ ಅಂದ್ರೆ ಏನ್ರಿ ಮುಂದೆ ಯೇಸು ಕ್ರಿಸ್ತು ಬಂದು ಖಂಡಿತವಾಗೂ ತನ್ನ ಒಂದು ಪ್ರಾಣ ಮುಖಾಂತರ ಎಲ್ಲಾರ್ಗು ಏನ್ ಮಾಡ್ತಾರೆ ವಿಮೋಚನೆ ಮಾಡ್ತಾರೆ ಅಂತ ಅಂತ ಅಂದ್ರೆ ಅದಕ್ಕೆ ನಾವು ಏನ್ ನೋಡ್ತೀರಿ ಅಂತಂದ್ರೆ ದೇವ್ ರಾಜ್ಯದ ಬಗ್ಗೆ ಅನೇಕ ಪ್ರವಾದ ಮಾತುಗಳನ್ನ ಏನ್ ಮಾಡಿದಿರಿ ನಾವು ಓದಿದ್ರಿ ಅದರ ಹಳೆ ಓಡೋಕೆ ಏಷಾಯದಲ್ಲಿ ಎಸಿಕೆದಲ್ಲಿ ಎರಿಮೆದಲ್ಲಿ ಅದರ ಅವೆಲ್ಲ ನೋಡ್ಬೇಕಾರೆ ದೇವರ ಪ್ರವಾದನೆ ಮಾತುಗಳು ತರ ಬರ್ತಾರೆ ಅಂತ ಅದ್ರಲ್ಲಿ ಆ ದಿನದಲ್ಲಿ ಅಲ್ವರ ಏನ್ರಿ ಸಿಂಹವು ಏನ್ ತಿಂತದೆ ಎತ್ತ ಸಿಂಹವು ಒಂದು ಹಸುವಿನ ಏನ್ ಮಾಡ್ತಾರೆ ಎತ್ತರ ತಿಂತದೆ ಯಹೋವನ ಜ್ಞಾನವು ಸಮುದ್ರದಲ್ಲಿ ಯಾವ ತರ ನೀರು ತುಂಬ್ಕೊಂಡಿದ್ಯೋ ಆತರ ಏನಾಗಿರ್ತಾರೆ ತಂಬ್ಕೊಂಡಿರ್ತಾರೆ ಆ ಬೆಟ್ಟದ ಮೇಲೆ ಯಾರು ಕೇಡು ಮಾಡೋದಿಲ್ಲ ಯಾರೋ ಹಾನಿ ಕೂಡ ಮಾಡೋದಿಲ್ಲ ಅಂತ ಅದರ ಆಮೇಲೆ ರಾಜ್ಯ ಮಾರ್ಗವು ಇರುವುದು ಅದರ ಆ ರಾಜ್ಯ ಮಾರ್ಗವು ಬರುವಂತ ದಾರಿ ಅದರ ಅರಣ್ಯದಲ್ಲಿ ಏನಾಗ್ತಾರೆ ಆ ಪುಷ್ಪವು ಹಾ ಕಳೆ ಕಳೆ ಅಂತ ಏನಾಗ್ತಾರೆ ಮಾಡ್ತಾರೆ ಹೇಳ್ಬೇಕಾರೆ ಅವಾಗ ಕುಂಟು ಏನ್ ಮಾಡ್ತಾರಂತೆ ಆ ಅವ್ರು ಜಿಂಕೆ ಅಂತ ಏನ್ ಮಾಡ್ತಾರೆ ಕುಣಿತಾರೆ ಅಂತಂದ್ಬಿಟ್ಟು ಎಷ್ಟೋ ವಾಕ್ಯ ಇವೆಲ್ಲ ನೋಡ್ಬೇಕಾರೆ ಹೇಳಿದಾರೆ ಅಂತಂದ್ರೆ ಕೆಲವೊಂದೆಲ್ಲ ಆಲ್ರೆಡಿ ಫುಲ್ಫಿಲ್ ಆಗಿರಂತ ಒಂದು ಟರ್ಮ್ಸ್ ಏನ್ ಮಾಡ್ತಾರೆ ಹೇಳಿದಾರೆ ಯಾವ ಒಂದು ಭರವಸೆ ಮೇಲೆ ಅಂದ್ರೆ ಕ್ರಿಸ್ತನ ಬಂದ್ಬಿಟ್ಟು ಮುಂದೆ ಬರುವಂತ ದಿನಗಳಲ್ಲಿ ಆತನ ಒಂದು ಯಜ್ಞವನ್ನ ಏನ್ ಮಾಡ್ತಾರೆ ದೇವ್ರಿಗೆ ಸಮರ್ಪಣೆ ಮಾಡ್ತಾರೆ ಅದೇ ರೀತಿ ನೋಡ್ಬೇಕಾದ್ರೆ ಇನ್ನೇನು ಆ ಈ ಒಂದು ಪ್ರಾಫಸಿ ಯಾಕೆ ಈ ತರ ಇದ್ ಹೇಳ ಇಟ್ ಇಟ್ ವಾಸ್ ಇನ್ ಥ್ರೆಶೋಲ್ಡ್ ಥ್ರೆಶೋಲ್ಡ್ ಅಂತಂದ್ರೆ ಏನಪ್ಪಾ ಅಂದ್ರೆ ಬಾಗಿಲ ಹತ್ರ ಏನಾಗಿತ್ತು ಇತ್ತು ಇವೆಲ್ಲ ಮಾಕಿ ನೆರವೇರ್ಬೇಕಾರೆ ಯೇಸು ಕ್ರಿಸ್ತು ಪ್ರಾಣ ತನ್ನ ಪ್ರಾಣಕಾಯ್ತಾರೆ ಶಿವಿಲೆ ಮೇಲೆ ಕೊಡ್ಬೇಕಾಯ್ತಾ ಆ ದಿನಗಳು ತುಂಬಾ ಹತ್ರವಾಗಿರೋದನ್ನ ಏನ್ ಮಾಡ್ತಾರೆ ಈ ತರ ಏನ್ ಮಾಡಿದ್ರು ಅವರು ಅವರು ಅವ್ರು ಹೇಳಿದ್ರು ಅಂತ ಮಾಡ್ತೀವಿ ನಾವು ನೋಡ್ತಿದ್ರು ಅದಕ್ಕೆ ನಮ್ಗೆಲ್ಲ ಚೆನ್ನಾಗ್ ಗೊತ್ತು ದೇವ್ರ ಯೋಜನೆ ಒಂದ್ಸರಿ ಸಭೆ ಕಲೆಕ್ಷನ್ ಸೆಲೆಕ್ಷನ್ ಆಗಿದ್ಮೇಲೆ ಇಮ್ಮ ಏನ್ ಮಾಡ್ತಾರೆ ಆ ದಮ್ನ ಸತ್ತಿರುವಂತ ಎಲ್ಲ ಮನುಷ್ಯನೂ ದೇವ್ರಲ್ಲಿ ಹೋಗ್ತಾರೆ ಪುದರ್ತನ ಮಾಡಿ ಸತ್ತೋದ್ನಲ್ಲ ಎಬ್ಸಿ ಅವ್ರಿಗೆ ಏನ್ ಮಾಡ್ತಾರೆ ಸತ್ಯ ಕೊಡುವಂತ ಒಂದು ಟೈಮ್ ಏನ ಅತಿ ಶೀಘ್ರದಲ್ಲಿ ಬರ್ತಾ ಇದೆ ಅಲ್ಲರ ಇವತ್ತು ನಾವಿರೋ ದಿನಗಳಲ್ಲಿ ಅದೇ ನಾವ್ ಏನ್ ಮಾಡ್ತಾ ಇದ್ರಿ ನಮ್ಮ ಕಣ್ಮುಂದೆ ಇವೆಲ್ಲ ನೆರವೇರ್ ಅಂತ ನಾವ್ ನೋಡ್ತಾ ಇದ್ರ ಅದರ ಅದಕ್ಕೆ ನೋಡ್ಬೇಕು ಅತಿ ಅನೇಕ ಜನಗಳು ನಾವು ಸಾಯ್ ನೋಡ್ತಾ ಇದ್ರಿ ಅದರ ಕೆಲವೊಂದ್ರೆ ನಮ್ಗೆ ಪ್ರಶ್ನೆ ಅನ್ಸ್ತಾರೆ ಏನಕ್ಕ ಸಾಯ್ತಾರೆ ಅಂತಂದ್ರೆ ಆಕ್ಚುಲಿ ಒಂದ್ ರೀತಿ ಇದು ಬ್ಲೆಸ್ಸಿಂಗ್ ಯಾಕೆ ಅಂದ್ರೆ ಮುಂದೆ ಎಷ್ಟೆಷ್ಟೋ ಕಷ್ಟಗಳು ಬರ್ತಾ ಇದೆ ಅದನ್ನ ಎದ್ರು ನೋಡೋದಕ್ಕಿಂತ ಏನ್ರಿ ಅತಿ ಶೀಘ್ರದಲ್ಲಿ ಪ್ರಾಣ ಹೋಗೋದು ತುಂಬಾ ಒಳ್ಳೆ ಬ್ಲೆಸ್ಸಿಂಗ್ ಅದು ಐಝಯ್ಯ 57 ನೋಡಿ ಐಜ ಫಿಫ್ಟಿ ಸೆವೆನ್ ಒನ್ ಎಂಟು ನೋಡಿ ಏಷಯ ಐವತ್ತೇಳು ಒಂದು ಮತ್ತೆರಡು ಸಜ್ಜನರು ನಾಶವಾಗುತ್ತಾರೆ ಯಾರು ಮನಸ್ಸಿಗೆ ತಾರರು ವೇಟ್ ನಾಶ ಆಗದ ಸಜ್ಜನರು ಸಜ್ಜನರು ಅದೇ ಒಳ್ಳೆ ಜನ ಕೆಟ್ಟ ಜನರ ಒಳ್ಳೆ ಜನರು ನಾಶ ಆಗ್ತಾರೆ ಯಾರು ಏನ್ ಮಾಡೋದಂತೆ ಮನ್ಸಿಗೆ ತಾರರು ಅದೇ ಯಾರು ಸತ್ತೋಗ್ಬಿಟ್ರೆ ಅಯ್ಯೋ ಒಳ್ಳೆ ಮನುಷ್ಯಪ್ಪ ಹೋಗ್ಬಿಟ್ಟಲ್ಲ ಅಷ್ಟೇ ಹೇಳೋದು ಅದರ ಅಷ್ಟೇ ಹೇಳ್ಬಿಟ್ಟು ಏನ್ ಮಾಡ್ತಾ ಇದರ ಕೆಲವು ಜನ ಹೋಯ್ತಂಬ ತಂಬ್ತಾ ಇದಾರೆ ಅಷ್ಟೆಲ್ದಾರ ಏನು ಪ್ರಯೋಜನ ಇಲ್ಲ ಮನುಷ್ಯ ಏನು ಮಾಡಿಲ್ಲ ಜೀವನದಲ್ಲಿ ಅದರ ಒಳ್ಳೆ ಮನುಷ್ಯ ಸರಿ ಅಷ್ಟೇ ಅದರ ಯಾರು ಏನ್ ಮಾಡ್ಲಾ ಮನ್ಸಿಗೆ ಎಷ್ಟ್ ಜನ ಎನ್ಸ್ಕೊಂತಾರೆ ಯೋಚನೆ ಮಾಡ್ರಿ ನಿಂತಿನಿ ಅಲ್ರ ಸ್ವಲ್ಪ ದಿನ ಮಾತ್ರ ಅವ್ರ ಕುಟುಂಬದವ್ರು ಮಾತ್ರ ಏನ್ ಮಾಡ್ತಾರೆ ಅವ್ರಿಗೋಸರ ಕಣ್ಣೀರ್ ಇಡ್ತಾರೆ ಅಲ್ದರ ಅದಕ್ಕೆ ಇಸ್ರೇಲ್ ನಲ್ಲಿ ಯಾರ ಅದಕ್ಕೆ ಫಾರ್ಟಿ ಡೇಸ್ ಲ್ಯಾಮಿಂಟೇಶನ್ ಪೀರಿಯಡ್ ಅಂತ ಇರ್ತಾ ಇತ್ತು ಅದರ ಏನೋ ಕನ್ನಡದಲ್ಲಿ ಏನ್ ಹೇಳ್ತಾರೆ ಪುಳುಮುಗಳು ತಮಿಳಲ್ಲಿ ಪುಳುಮುಗಳು ಅಂತ ಹೇಳ್ತಾರೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಸರಿ ಗೋಳಾಡೋದು ಓಕೆ ಅದಕ್ಕೆ ನಮ್ಗೆ ಬೈಬಲ್ ನಲ್ಲಿ ನಾವೇನಂತ ನೋಡ್ತೀನಿ ಅಂತಂದ್ರೆ ಆಫ್ ಜೆರೆಮಿಯಾ ಅಂತ ಪ್ರಲಾಪಗಳು ವೆರಿ ಗುಡ್ ಪ್ರಲಾಪಗಳು ಅಲ್ಲರ ಏನಕ್ಕೆ ಪ್ರಲಾಪಗಳು ಅಂತಂದ್ರೆ ಅವ್ರ ಗೋಳು ಅದರ ಅದಕ್ಕೆ ಇಸ್ರೇಲ್ ಅಲ್ಲಿ ಏನ್ ಮಾಡೋರು ಅಂತಂದ್ರೆ ನಲ್ವತ್ತು ದಿನ ಏನ್ರಿ ಅವರ ಒಂದು ಗೋಳ್ನ ಆ ಗೋಳಾಡೋದಿಕ್ಕೆ ದೇವ್ರು ಇಟ್ಬಿಡೋರು ಯಾಕೆ ಒಬ್ಬ ಮನುಷ್ಯನಲ್ಲಿ ಒಬ್ಬ ವ್ಯಕ್ತಿ ಸತ್ತೋದ್ರೆ ಅವ್ರ ಮೆಮೊರಿ ಎರೇಜ್ ಆಗ್ಬೇಕು ಅಂದ್ರೆ ನಿಯರ್ಲಿ ಇಟ್ ಟೇಕ್ ಫಾರ್ಟಿ ಪಿರಿಯಡ್ ಫಾರ್ಟಿ ಡೇಸ್ ಟೈಮ್ ಕೂತ್ಕೊಂಡ್ರೆ ನಿಂತ್ರೆ ಮಲಗುರು ಎಲ್ಲ ಅದೇನಾಗ್ತಾ ಇದಾರೆ ಜನ ಬರ್ತಾ ಇರ್ತಾರೆ ಅವ್ರ ಫೀಲಿಂಗ್ಸ್ ಮನ್ಸಲ್ಲಿ ಏನಾಗಿರ್ತಾರೆ ಇರ್ತಾರೆ ಅದಕ್ಕೆ ದೇವ್ರಂಗ್ ಗೊತ್ತಾ ಮಾಡೋರೆ ಆ ಫೀಲಿಂಗ್ಸ್ ಎಲ್ಲಾ ಹೊರ್ಗ್ಬಿಡಕ್ಕೆ ದೇವ್ರು ನಮ್ಮ ಹೃದಯದಿಂದ ನಮ್ಮ ಕಣ್ಣಿಗೆ ಏನ್ ಮಾಡ್ತಾರೆ ಮೈಂಡ್ ಗೆ ಸೇರಿ ಕನೆಕ್ಷನ್ ಕೊಟ್ಟ ಕಣ್ಣಲ್ಲಿ ಅದರ ಕಣ್ಣೀರು ಬರ್ತದೆ ಅದರ ಆ ಕಣ್ಣೀರು ಬರೋದು ಏನು ಗೊತ್ತಾ ಅದೆಲ್ಲ ಒಳ್ಳೇದಿಕ್ಕೆ ಏನಂದ್ರೆ ದಟ್ ಈಸ್ ಪೋರಿಂಗ್ ಔಟ್ ಆಫ್ ಅವರ್ ಎಮೋಷನ್ಸ್ ಅಲ್ದಾರ ಅದಕ್ಕೆ ದೇವ್ರ ಏನ್ ಮಾಡೋರೆ ಆ ಫೀಲಿಂಗ್ಸ್ ನಮಗೆ ಕೊಟ್ಟರೆ ನೋಡಿನಿ ದೇವ್ರು ನಮಗೆ ಸಿಡಿ ಎಂಗಿಟ್ಟೆ ನೋಡಿನಿ ನಮ್ಮ ಮೆಮೊರಿ ಪವರ್ ಸೂಪರ್ ಪಿಸಿ ಯಾರೋ ಸೊತ್ತ ಎಲ್ಲ ಟಕ 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 ಮೆಮರಿ ಏನಾಗ್ತಾರೆ ಎಲ್ಲ ಕಲೆಕ್ಟ್ ಆಗ್ತಾ ನೋಡಿದಿನಿ ಏನನ್ನೆಲ್ಲ ನಾವು ಹುಟ್ಟದಾಗಿಂದ ನಮ್ಮ ಕಣ್ಣು ದೃಷ್ಟಿಯಲ್ಲಿ ಯಾವತ್ತ ಆರಂಭದಿಂದ ಅವ್ರ ಸಹಾಯತನಕ್ಕೆ ಏನು ನೋಡಿದ್ರು ಎಲ್ಲಾ ಮುಖ್ಯವಾಗಿರೋದೆಲ್ಲ ಏನಾಗ್ತಾರೆ ವಾಪಸ್ಸು ರಿಕಲೆಕ್ಷನ್ ಆಗ್ತಾರೆ ಎಷ್ಟು ಫಾರ್ಟಿ ಡೇಸ್ ಅಲ್ಲಿ ಮೆಜಾರಿಟಿ ಏನು ಗೊತ್ತಾಗ್ತದೆ ಇದು ಮನಸ್ಸಿನ ಏನಾಗ್ತದೆ ಅಲ್ಲ ಅದು ಹಗುರ ಆಗ್ತಾ ಎಲ್ಲ ಎರೆಜರ್ಟ್ ಆಗ್ತದೆ ಅದಕ್ಕೆ ನಮಗೆ ಸತ್ಯವೇದಲ್ಲ ನೋಡ್ಬೇಕಾರೆ ಏನ್ರಿ ದುಃಖದ ನೀವು ಏನು ಮಾಡಿ ನೀವು ಹೋಗಿ ಅಂತ ಸಂತೋಷದ ಮನೆಕ್ಕಿಂತ ಯಾರ ಮನೆ ನೀವು ದುಃಖದ ಮನೆ ಅಂದ್ರೆ ಬರ್ತ್ಡೇಕ್ಕಿಂತ ಮನೆಯ ಸಾವಿರ ಮನೆಗೆ ಏನು ಮಾಡಿ ನೀವು ಹೋಗಿ ಹೇಳ್ತಾರೆ ಯಾಕೆ ಅಂತಂದ್ರೆ ಅವರ ದುಃಖನ ಹಂಚ್ಕೊಂಡೋದು ಏನ್ರಿ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಸಂತೋಷವಾಗಿರ್ಬೇಕಾರೆ ಎಲ್ಲ ಇರ್ತಾರೆ ದುಃಖದಲ್ಲಿ ಇರ್ಬೇಕಾರೆ ಯಾರು ಏನಾಗಿರಲ್ಲ ಜೊತೆಗೆ ಇರೋದಿಲ್ಲ ಏಸು ಯೇಸುಕಸ್ ಲಾಜ್ ಮನೆಗೆ ಅವರು ಅವ್ರು ಮಾಡ್ತಾರೆ ಕಣ್ಣೀರು ಇಡ್ತಾರೆ ಯಾಕೆ ಅಯ್ಯೋ ಹೋಗ್ಬಿಟ್ಟಲ್ಲ ಅಂತ ಕಣ್ಣೀರು ಇಟ್ಟಿಲ್ಲ ಅವರು ಹೆಲ್ಪ್ಲೆಸ್ ಕಂಡೀಷನ್ ಅದರ ಅವ್ರ ಅಸಹಾಯಕತೆ ಜನ್ಗಳು ಯಾವತರ ಒಂದು ನೋವಲ್ಲಿ ವೇದನೆ ಪಡ್ತಾವತ್ತೋಗ್ಬಿಟ್ರೆ ಎಷ್ಟು ದುಃಖ ಪಡ್ತಾರಲ್ಲ ಏನು ಸುಖ ಸುಖ ನೋಡ್ಬಿಟ್ಟು ಏನು ಅಟ್ಯಾಚ್ಮೆಂಟ್ ಅಪ್ಪ ದೇವ್ರು ಏನು ಮಾಡೋರ ಒಂದು ಆ ಒಂದು ಇದನ್ನ ಇಟ್ಟವ್ರೆ ಹೇಳ್ತಲ್ಲ ತಾಯಿಗಳು ಏನ್ರಿ ಏನು ಹೇಳ್ತಾರೆ ಮಕ್ಳಿಗೇನಾಗ್ಬಿಟ್ರ ಹೇಳ್ತಾರೆ ಅಯ್ಯೋ ನನ್ಗೇನಾಯ್ತು ಹಾಂ ಅದೇನಪ್ಪ ಅಂತಾರೆ ಕನ್ನಡದಲ್ಲಿ ಯುಮ್ಲಿಕ್ಕಲ್ ಕಾಡ್ ಏನಂತಾರೆ ಹಾ ನಾನು ಕರಳೆ ಕಿತ್ಕೊಂಡ್ ಅಂತ ಹೇಳ್ತಾರೆ ಕೇಳಿದಿರ ಅಲ್ವರಾ ದಟ್ ಈಸ್ ಎಮೋಷನ್ಸ್ ಬೈಬಲ್ ಹೇಳ್ತಾರೆ ಹಾಂ ಇಸ್ ಬೌಲ್ಸ್ ವೇರ್ ಮೂಡ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಅಲ್ಲಿ ಅದರ ನಾನೆಲ್ಲ ಕಾಣ ಪಂಡಿತ ಅಲ್ಲ ಯೋ ಯೋಸೆಫು ಆ ಸಹೋದರಗಳನ್ನ ನೋಡ್ಬಿಟ್ಟು ಆ ಸೋದರಗಳು ಮಾನಸಂತ್ರ ಹೊಂದಿರೋದು ನೋಡ್ಬಿಟ್ಟು ಅವ್ನು ಹೆಂಗತ್ತ ಹೇಳ್ತಾರೆ ಹಾಂ ಇಸ್ ಬೌಲ್ಸ್ ವೇರ್ ಮೂಡ್ ಅಂತ ಅಂತ ಹೇಳ್ತಾರೆ ನಮಗೆ ಹೇಳ್ತಾರೆ ಬೌಲ್ಸ್ ವೇರ್ ಮೂಡ್ ಅಂದ್ರೆ ಅವ್ನು ಕಳ್ಳು ಕಿತ್ತು ಬಂತು ಅಂತ ಅರ್ಥ ನಮಗೂ ಕೂಡ ಹೊಸ ಹೊಣ್ಣಕ್ಕೆ ಹೇಳ್ಬೇಕಾದ್ರೆ ನೀವೇನಾರೀ ಯು ಯು ಶುಡ್ ಬಿ ಬೌಲ್ಸ್ ಆಫ್ ಮರ್ಸೀಸ್ ಅಂತ ಹೇಳ್ತದ್ರ ಏನಾದ್ರು ಯಾರಿಗೂ ತೊಂದರೆ ಆದ್ರೆ ನಿಮ್ಗೆ ಕಳ್ಳ ಏನಾಗಬೇಕು ಹಾಂ ಆ ಥರ ಒಂದು ಕಿತ್ತು ಬರೋ ಥರ ಒಂದು ಫೀಲಿಂಗ್ಸ್ ಏನಾಗಿರ್ಬೇಕು ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ ಓಕೆ ಏನಿವೆ ಇದೇನಕ್ಕೆ ಹೇಳಿದೆ ಅಂತಂದರೆ ಏನ್ರಿ ಯೇಸು ಕ್ರಿಸ್ತು ಕೂಡ ಸಾಯ್ಬೇಕಾದ್ರೆ ಏನ್ರಿ ಏಸು ಕ್ರಿಸ್ತನ್ಗೆ ಗೋಳಾಡೋದಕ್ಕೆ ಇದಿದ್ದು ಕೆಲವು ಜನ ಅದರ ಅದಕ್ಕೆ ಇಸ್ರೇಲಲ್ಲಿ ಒಂದು ಪದ್ಧತಿ ಕೂಡ ಇತ್ತು ಏನಪ್ಪ ಪದ್ಧತಿ ಅಂದರೆ ಇವಾಗ ಯಾರೋ ಸತ್ತ ಹೋಗ್ಬಿಟ್ಟು ಅನಾಥ ದೇಹಗಳಿರ್ತಾರೆ ಅದರ ಅವ್ರಿಗೆ ಯಾರು ಇರೋಲ್ಲ ಹಿಂದೆ ಮುಂದೆ ಇರಲ್ಲ ಅವ್ರು ಸತೋಗ್ಬಿಟ್ರೆ ಯಾರು ಹಳೆ ಯಾರು ಇರೋಲ್ಲ ಅದಕ್ಕೆ ದೇವರು ಏನು ಮಾಡಿದ್ರೆ ಇಸ್ರೇಲಲ್ಲಿ ಒಂದು ಸ್ಪೆಷಲ್ ಆಗಿರೋಂಥ ಒಂದು 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 ಕ್ಲಾಸ್ ಆಫ್ ವುಮೆನ್ಗಳನ್ನ ಮಾಡಿದ್ರು ಸ್ತ್ರೀಗಳನ್ನ ಮಾಡಿದ್ರು ಏನಂದ್ರೆ ವೇಲಿಂಗ್ ವುಮೆನ್ ಅಂತ ಅವ್ರಿಗೆ ಹೆಸರು ಹಿಂದಿಯಲ್ಲಿ ರುಡಾಲಿ ಅಂತ ಹೇಳ್ತಾರೆ ರಾಜಸ್ಥಾನ ಎಲ್ಲ ಇದೆ ರಾಜಸ್ಥಾನಲ್ಲಿ ಗುಜರಾತಲ್ಲೆಲ್ಲ ಹೋಗ್ಬೇಕಾರೆ ಏನಂದ್ರೆ ಯಾರೋ ಸತ್ತೋಗ್ಬಿಟ್ರೆ ಯಾರೋ ಯಾರೋ ದಿಕ್ಕು ದೇಶ ಎಲ್ಲ ತುಂಬಾ ಬಡ್ತನಲ್ಲವನೇ ಅವ್ನು ಯಾರು ಇಲ್ಲ ಅಂತ ಸತ್ತೋಗ್ಬಿಟ್ಟಂತಂದ್ರೆ ಅವ್ನ್ಗೆ ಅಳದಿಕ್ಕೋಸ್ಕರ ಯಾರೋ ಇರಬೇಕು ಅಂತ ಮಾಡ್ತಾರೆ ಮಾಡ್ತಾರಂದ್ರೆ ಒಬ್ರಿಗೆ ದುಡ್ಡು ಕೊಟ್ಟಿ ಆ ಸ್ತ್ರೀನ ಕರ್ಕ ಅಳಿಸ್ತಾರಂತೆ ಅದರ ಅವ್ರೇಮ್ ಅವ್ರ ಕೆಲಸ ಏನಂದ್ರೆ ಬರಿ ಅಳ್ತಾನೆ ಇರೋದು ಅದರ ಆ ಥರ ಏನ್ರೀ ಈ ಥರ ಐಝಯ್ಯ ಫಿಫ್ಟಿ ತ್ರೀ ಬರ್ದಿರೋದು ಯೇಸು ಕೃಷ್ಣ ಏನ್ರೇ ನೆನೆಸ್ಕೊಂಡು ಏನ್ರಿ ಒಂದು ಹಳಂತ ಸ್ತ್ರೀ ಬರ್ದಿರೋಂಥ ಒಂದು ಇದೆ ಚಾಪ್ಟರ್ ಅಂದರೆ ಐಜಯ ಫಿಫ್ಟಿ ತ್ರೀ ಅದಕ್ಕೆ ಹೇಳ್ತಾರೆ ಅದೊಂದು ಹೆಸರು ಏನಂತಂದ್ರೆ ದ ಸಾಂಗ್ ಆಫ್ ದ ವೇಲಿಂಗ್ ವುಮೆನ್ ಅಂತ ಕೂಡ ಮಾಡ್ತಾರೆ ಅದನ್ನ ಹೇಳ್ತಾರೆ ಅಲ್ವರ ಐಜಯ ಫಿಫ್ಟಿ ತ್ರೀ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನಮಗೆ ಒಂದು ಸಂತೋಷದ ಒಂದು ಸುದ್ದಿ ಏನ್ ಗೊತ್ತಾ ಸತ್ತವರಲ್ಲಿ ಏನಾಗ್ತಾರೆ ಎದ್ ಬರ್ತೀವಿ ವ್ಯವಸ್ಥೆ ಮಾಡಿ ಎಷ್ಟು ಜನ ಕೊರೋನಾ ಪೇಶೆಂಟ್ಸ್ ಸಾಯ್ತಾವ್ರು ನೋಡಿ ಒಂದು ದಿನ ಬರ್ತಾರೆ ವ್ಯವಸ್ಥೆ ಮಾಡ್ರಿ ಎಲ್ಲ ಸಮಾಧಿ ಮುಂದೆ ಕ್ಯೂ ನಿಂತವ್ರೆ ಏನಿಕೆ ಆ ಶವ ಸಂಸ್ಕಾರ ಮಾಡಕ್ಕೆ ಇದೇ ತರ ಕ್ರಿಸ್ತನ್ ರಾಜ್ಯಲ್ಲಿ ಕ್ಯೂ ನಿಂತ್ಕೊಂತಾರೆ ಏನ್ ಮಾಡಕ್ಕೆ ಸತ್ತೋರ್ನ ಹಾ ವೆಲ್ಕಮ್ ಯೋಚನೆ ಮಾಡ ಏನು ಗ್ರ್ಯಾಂಡ್ರಿ ವೆಲ್ಕಮ್ ಅಲ್ಲಿ ಟಿವಿ ನನ್ಗೆ ತಲೆ ಕೆಟ್ಟೋಗ್ಬಿಡ್ತಾರೆ ಅದರ ಸರ್ ಇವತ್ತು ಎಷ್ಟು ಕೇಸ್ ಆಯಿತು ಫೋರ್ ಫಿಫ್ಟಿ ನೈನ್ ಕೇಸಸ್ ಏನ್ ಕೇಸು ಕೊರೋನಾ ಕೇಸ್ ಅವಾಗ ಇವಾಗ ಕೊರೋನಾ ಪಾಸಿಟಿವ್ ಅಂದ್ರೆ ರಿಸ್ರೆಕ್ಷನ್ ಇಸ್ ಪಾಸಿಟಿವ್ ನಾಳೆ ಇಂತವ್ರು ಬರ್ತಾರೆ ನೋಡ್ರಿ ರಿಸ್ರೆಕ್ಷನ್ ಅಲ್ಲಿ ಅಂತ ಒಂದು ಲಿಸ್ಟ್ ಪ್ರಚಾರ ಮಾಡ್ತಾರೆ ಸೆನ್ಸಸ್ ಹಾಕ್ಬಿಟ್ಟು ಏನ್ ಚೆನ್ನಿಸಲ್ಲ ಲಿಸ್ಟ್ ಕೊಡ್ತಾರೆ ನಾಳೆ ನೋಡಪ್ಪ ಟಿವಿಲಿ ಪ್ರಚಾರ ಮಾಡಿ ನಾಳೆ ಇಂಥವರೆಲ್ಲ ಬರ್ತಾರೆ ಇವ್ರ ಅಡ್ರೆಸ್ ಅಲ್ಲಿ ನಿಂತಿದ್ದಾರೆ ಅಂದ್ಬಿಟ್ಟು ದಯವಿಟ್ಟು ನೀವೆಲ್ಲ ಏನು ಮಾಡಿ ಒನ್ ಹೋಗಿ ಪಿಕಪ್ ಮಾಡಿ ಅಂತ ಹೇಳಿದವಾಗ ಅವ್ ಹಿಂಗಿರ್ತಾರೆ ಟಿವಿನಲ್ಲಿ ವರ್ಲ್ಡ್ ನ್ಯೂಸ್ ಅದರ ಏನ್ ನ್ಯೂಸ್ ಅದರ ಇಂತಿಂತವ್ರು ಇಂತಿಂತ ಜಾಗದಲ್ಲಿ ಏನಾಗಾರೆ ಪುನೂರ್ ತನಾಗ್ ಬಂದವ್ರೆ ಅಂತ ಅನ್ಬೇಕಾರೆ ಹೆಂಗ್ ವೆಲ್ಕಮ್ ಮಾಡ್ತಾರೆ ವ್ಯವಸ್ಥೆ ಮಾಡ್ರಿ ಅಂತಂದ್ರ ಎಷ್ಟು ದುಃಖದಿಂದ ಹೋಗ್ತಾರೆ ಅವಾಗ ಗ್ರ್ಯಾಂಡ್ ವೆಲ್ಕಮ್ ಪಾರ್ಟಿನೋ ಪಾರ್ಟಿ ಅದರ ಯಾವ ರೀತಿ ಎಲ್ಲ ಬಂದ್ ಮಾಡರ ಎಲ್ಲ ಹೋಗ್ತಾರೆ ಮಾಡ್ರ ಅಂತಾರೆ ಓಪನ್ ಮಾಡೋಕ್ ಚೆನ್ನಾಗೆ ಎಂಜಾಯ್ ಮಾಡ್ರಿ ಅಂತ ಅಂದ್ಬಿಟ್ಟು ಅದರ ಯಾವ ಥರ ಎಂಜಾಯ್ಮೆಂಟ್ ಈ ಥರ ಕುಡಿಯೋದೆಲ್ಲ ಇರಲ್ಲ ಆದರೆ ಅವಾಗ ಎಂಜಾಯ್ಮೆಂಟು ಎಂಜಾಯ್ಮೆಂಟ್ ಡಿಸೆಂಟ್ ಆಗಿರೋ ಎಂಜಾಯ್ಮೆಂಟ್ ಅಲ್ಲ ಡೆಫ್ರೆಂಟ್ ಆಗಿ ಮನುಷ್ಯರು ತಾನಾ ತಾನೆ ಕೆಟ್ಟದ್ ಬಿಟ್ಬಿಡ್ತಾರೀ ಅದರ ಇವೆಲ್ಲ ನೋಡ್ಬಿಟ್ಟು ಅಂತಂದ್ರೆ ಅವ್ರ ಮನೆಯ ಸತ್ತೋಗಿರೋ ಜೀವಂತವಾಗಿ ಇದ್ ಬಂದ್ರೆ ಸಾಕು ಅವ್ರಿಗೆ ಏನ್ ಗೊತ್ತ ಮಾಡ್ತಾರೆ ಇವಲ್ಲ ಕೆಟ್ಟದ್ನೆ ಬಿಟ್ಬಿಡ್ತಾರೆ ಮನುಷ್ಯ ಆತರ ಇದು ಕೊಟ್ಟಿರಂತ ಏಟ್ ಎಂತ ಏಟು ಅಂತಂದ್ರೆ ಭಯಂಕರ ಇಂಪ್ಯಾಕ್ಟ್ ಕೊಡೋದು ಅದ್ ಹೇಳ್ತಾರಲ್ಲ ಯಾರಂತೆ ಸಜ್ಜನರು ಸಾಯ್ಬೇಕಾದ್ರೆ ಏನಾಗಲ್ವಂತೆ ಯಾರು ಮನಸ್ಸಿಗೆ ತಾರರು ಅಂಗ್ರೆ ಫಸ್ಟ್ ಹೋಗೋದು ಯಾರಪ್ಪ ಅಂತಂದ್ರೆ ಗ್ರೇಟ್ ಟೈಮ್ ಆಫ್ ಟ್ರಾವೆಲ್ ಬರೋಕ್ಕಿಂತ ಮುಂಚೆ ಒಳ್ಳೆ ಜನಗಳೇ ಅದಕ್ಕೆ ನಾವು ಲಿಸ್ಟಲ್ಲಿ ನೋಡ್ತಿರ್ ಗೊತ್ತಾ ನಮಗೆ ಎಷ್ಟೋ ಜನ ಸಂಬಂಧಿಕರು ನಿಮಗೂ ಫ್ರೆಂಡ್ಸ್ ರಿಲೇಟಿವ್ಸ್ ಹೋಗಿರ್ಬೋದು ನಮಗೆ ಶಾಕ್ ಹಾಕ್ಬಿಡ್ತಾರೆ ಏನಪ್ಪ ಪಾಪ ಇವ್ನ ಏನಪ್ಪ ಮಾಡಿದ್ದ ಒಳ್ಳೆ ಮನುಷ್ಯ ಹೋಗ್ಬಿಟ್ಟನಲ್ಲ ಅಂತಂದರೆ ಸತ್ಯವೇದ ಅದು ಹೇಳೋದು ಯಾಕೊತ್ತಾ ಮುಂದಕ್ಕೆ ಅನೇಕ ಕಷ್ಟಗಳು ಬರ್ತಾರೆ ಈ ಕಷ್ಟಗಳನ್ನ ಎದುರು ನೋಡ್ಬಾರ್ದ ಮನುಷ್ಯ ನೋಡ್ರಿ ಇರ್ತೀನಿ ಎದುರು ನೋಡ್ರಿ ಅವ್ನು ಎಷ್ಟೆಲ್ಲ ವೇದನೆ ಅನುಭವಿಸ್ಬೇಕು ಅದಕ್ಕಿಂತ ಒಳ್ಳೆ ಅಣ್ಣನ ದೇವ್ರು ಇವಾಗ ಏನ್ ಮಾಡ್ತಾರೆ ಅವ್ರು ಕೊಡ್ತಾರೆ ಅದ್ಗೆ ಹೇಳ್ತಾರೆ ಓದಿ ಮುಂದಕ್ಕೆ ಏಷ್ಯಾದಲ್ಲಿ ಐವತ್ತೇಳು ಒಂದು ಮುಂದ್ಕೋದಿ ಹ ಸದ್ಭಕ್ತರು ಗತಿಸುತ್ತಾರೆ ಆಹಾ ಶಿಷ್ಟರು ಕೇಡಿನಿಂದ ಪಾರಾಗಿದ್ದಾರೆ ಎಂದು ಯಾರು ಯೋಚಿಸರು ಹಾ ಶಿಷ್ಟರು ಯಾವ್ದಿಂದ ಪಾರಾಗಿದ್ದಾರೆ ಸರ್ ಕೇಡಿನಿಂದ ಯಾರ ಸತ್ರೆ ಅದಕ್ಕೆ ನಮ್ಗೆ ಹೇಳೋದು ಒಂದೇ ತಿಳಿಸ್ ನಾಲ್ಕನೇ ಇದ್ದಲ್ಲಿ ಲೋಕ್ ತೋರ್ತಾರ ದುಃಖ ಕೊಡ್ಸ್ಬೇಡಿ ಅಯ್ಯೋ ಒಟ್ಟೋಗ್ಬಿಟ್ನಲ್ಲ ಒಟ್ಟೋಗ್ಬಿಟ್ನಲ್ಲ ಇದೇ ಹೊಡ್ಕೊಂತಾರ ಪಾಪ ಅಲ್ಲ ಟಿವಿ ನಿನ್ನ ಪಾಪ ಏನ್ ಮಾಡ್ತೀರಾ ನಿರೀಕ್ಷೆ ಇಲ್ಲ ಹೋಗ್ಬಿಟ್ಟು ಅಷ್ಟೇ ಅವನ್ಗೆ ಮುಗೀತು ಅಂತಂದ್ಬಿಟ್ಟು ನೀವೇ ಆ ಥರ ಗೋಳಾಡ್ಬಿಡ್ರಿ ಅಂತ ಹೇಳ್ತಾರೆ ಅದರ ಲೋಕ್ ತೋರ್ತಾರೆ ನೀವೇ ಮಾಡಿ ಅಲ್ಬಿಡಿ ಯಾಕೆ ಅಂದ್ರೆ ಏನ್ರಿ ಕೇಡು ಇನ್ನೂ ಭಯಂಕರ ಕೇಡು ಬರ್ತದೆ ಹೇಳ್ತಲ್ಲ ಕೇಡು ಜನಾಂಗದಿಂದ ಜನಾಂಗ ಏನಾಗ್ತಾರೆ ಎದ್ದಿ ಬರ್ತಾರೆ ಅಂತ ಎರಿ ಮೇಲೆ ಹೇಳ್ತಾರಲ್ಲ ಅದ್ರ ಎಣಗಳು ಶವಗಳು ಏನಾಗ್ತಂತೆ ಎಲ್ಲಾ ಕಡೆ ಬಿದ್ದಿ ಬಿದ್ದಿ ಚೆನ್ನಾಡ್ತಾರೆ ಭಯಂಕರ ಗೌರವಾಗಿರೋ ದಿನ ಬರ್ತಾ ಇದೆ ಆ ದಿನ ನೋಡೋದಕ್ಕಿಂತ ಮುಂಚೆ ಸಮಾಧಾನದಲ್ಲಿ ಸೇರೋದು ಎಷ್ಟೋ ಬ್ಲೆಸ್ಸಿಂಗ್ ರೀ ಯೋ ಭಯಂತ ಕೇಳ್ಕೊಂತ ಹೇಳಿದ್ ದೇವತ್ತರ ದೇವ್ರೆ ಇಷ್ಟೆಲ್ಲ ಅನ್ಬೋಸದಕ್ಕಿಂತ ದಯವಿಟ್ಟು ನನ್ನ ಎಲ್ಲಿ ಸೇರಿಸ್ಬಿಡು ನೀನು ಕೋಪ ಆಗ್ತಿರೋ ತನಕ ಸಮಾಧಿ ಇಲ್ಲಿ ಮಾಡ ನನ್ನ ಮಲಸಿಡು ಅಂತಂದ್ರೆ ಅಂದ ಏನ್ರಿ ನಮ್ಗೊಂದು ಬ್ಲೆಸ್ಸೆಡ್ ನಿರೀಕ್ಷೆ ಏನು ಗೊತ್ತಾ ಸತ್ತವರಲ್ಲೇ ಏನಾಗ್ತಾರೆ ಎದ್ ಬರ್ತಾರೆ ಅಂತ ಅಲ್ವರ ಓಕೆ ಮುಂದಕ್ಕೆ ಹೋದಣ ನೆಕ್ಸ್ಟ್ ನೆಕ್ಸ್ಟ್ ಒಂದು ಸಬಿಡಿಂಗ್ ಡೆಲಿವರೆನ್ಸ್ ಫ್ರಮ್ ದ ಎನಿಮಿಸ್ ರಾಧಿಕಾ ಸಿಸ್ಟರ್ ನಿಮ್ಮ ಬುಕ್ ಇದೆಯಾ ಹಾ ಬ್ರದರ್ ಇದೆ ಹಾ ಓದ್ತೀರಾ ಸ್ಟಾರ್ ಹಾ ಬ್ರದರ್ ವೈರಿಗಳಿಂದ ಬಿಡುಗಡೆ ಕವಿತಾ ರೂಪದ ಈ ಪ್ರವಾದನೆಯ ಎರಡನೆಯ ಚರಣ ಅಥವಾ ಭಾಗವು ವಚನ ಎಪ್ಪತ್ತೊಂದರಿಂದ ಎಪ್ಪತ್ತೈದರ ವರೆಗಿತ್ತು ವರೆಗಿರುತ್ತದೆ ಅದು ಜನರನ್ನು ಅವರ ವೈರಿಗಳ ಬಲದಿಂದ ಬಿಡಿಸುವ ಸಂಬಂಧವಾಗಿರುತ್ತದೆ ಇಲ್ಲಿರುವ ಒಂದು ಮುಖ್ಯ ವಿಷಯವೇನೆಂದರೆ ಜನರಲ್ಲದೆ ಮತ್ತಾರು ವೈರಿಗಳ ಬಲದಿಂದ ಎಂದು ಬಿಡಿಸಲಾಗದೆಂಬುದು ಇಲ್ಲಿ ಸೂಚಿತವಾಗಿರುವುದು ಹೀಗಿರುವಲ್ಲಿ ದುಷ್ಟ ಕಾರ್ಯ ನಡೆಸುವ ಹಲವು ವೈರಿಗಳು ಹೀಗಿರುವಂತೆ ಹಿಂದೆಯೂ ಇದ್ದರು ಅವರು ದುಷ್ಟತನ ಉದ್ದೇಶ ಪೂರ್ವಕವಾಗಿರದೆ ಅದು ಐಶ್ವರ್ಯದಿಂದ ಉಂಟಾಗುವ ಮೋಸಗಳು ಪರಿಪೂರ್ಣತೆಯಿಂದ ಬಿದ್ದು ಹೋಗಿರುವ ತಮ್ಮ ಶರೀರದ ಬಲಹೀನತೆಗಳ ಮೂಲ ಮೂಲ ಇಹಲೋಕ ಅಧಿಕ ಅಧಿಕಾರಿಯಾದ ಸೈಥಾನ್ ನಿಂದ ಕುರುಡರಾಗಿ ಮಾಡಲ್ಪಟ್ಟಿರುವ ಕಾರಣದಿಂದ ಕಾರಣಗಳಿಂದಾಗಿರುತ್ತದೆ ಕ್ರಿಸ್ತನ ಸಾವಿರ ವರ್ಷದ ಆಳ್ವಿಕೆಯಲ್ಲಿ ಕುರುಡರ ಕಣ್ಣುಗಳು ಕಿವು ಕಿವುಡಾದ ಕಿವಿಗಳು ತೆರೆಯಲ್ಪಟ್ಟು ದೇವರ ಗುಣಲಕ್ಷಣಗಳ ಮಹಿಮಾ ಮಹಿಮಾತೀಶೆಯ ವಿಷಯವಾದ ಪರಿಜ್ಞಾನವು ಸ್ಪಷ್ಟವಾಗಿ ಪ್ರಕಟಗೊಂಡು ಪಾಪದ ಘೋರ ಸ್ವರೂಪವು ಪೂರ್ಣವಾಗಿ ತೋರಿ ಬಂದಾಗ ಸೈಥಾನನಿಂದ ಆತನ ಚಿತ್ತದ ಪ್ರಕಾರ ಸೆರೆಗೆ ನಡೆಸಲ್ಪಟ್ಟವರಲ್ಲಿ ನಡೆ ನಡೆಸವರಲ್ಲಿ ಹಲವರು ಹಿಮ್ ಹಿಮ್ಮಾವೇಲನ ಮುಂದೆ ಅಡ್ಡಬಿದ್ದು ದೇವರಿಗೆ ಘನ್ ಸಲ್ಲಿಸುವರು ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಏಸುವು ಹೇಳಿರುವಂತೆ ಪ್ರತಿಷ್ಠರಾದ ಆತನ ಹಿಂಬಾಲಕರು ಈಗಿನ ಕಾಲದಲ್ಲಿರುವ ಆತನ ಚಿಕ್ಕ ಹಿಂಡು ಆದರೆ ಆತನ ಮಹಿಮೆಯುಳ್ಳ ಆಳ್ವಿಕೆಯಲ್ಲಿ ಆತನು ಮತ್ತೊಂದು ಹಿಂಡನ್ನು ಒಟ್ಟು ಒಟ್ಟುಗೂಡಿ ಸುಮಾನು ಸುಮ ಸುವಾನು ಆತನು ಹೇಳುವ ಹೇಳಿರುವಂತೆ ಈ ಹಟ್ಟಿಗೆ ಸೇರಿದ್ರು ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೇ ಅವುಗಳನ್ನು ನಾನು ತರಬೇಕು ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು ಆಗ ಒಂದೇ ಹಿಂಡು ಆಗುವವು ಒಬ್ಬನೇ ಕುರುಬನಾಗಿರುವನು ಯೋಹಾನ ಹತ್ತು ಹದಿನಾರು ಒಂದೇ ಹಿಂಡು ಮತ್ತು ಒಬ್ಬನೇ ಕುರುಬ ಎಂಬುದು ಕುರಿಗಳೆಲ್ಲ ಒಂದೇ ಸ್ವಭಾವಗಳೆಂಬುದನ್ನು ಸೂಚಿಸುವುದಿಲ್ಲ ಬದಲಾಗಿ ಪರಲೋಕ ರಾಜ್ಯಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಕುರುಬ ಒಂದುಗೂಡಿಸುವುದು ದೇವರ ಯೋಜನೆಯಾಗಿದೆ ಒಂದು ಅಪೋಸ್ತಲನ್ನು ಹೇಳಿದಂತೆ ಹೇಳುತ್ತ ಅಪೋಸ್ತಲನ್ನು ಹೇಳುತ್ತಾನೆ ಎಫೇಶ ಒಂದು ಹತ್ತು ಈ ಸಮಸ್ತದಲ್ಲಿ ಮೊದಲಿಗಿತ್ತೆಯಾದ ಸಭೆ ಮುಖ್ಯವಾದದ್ದು ಅದು ದಿವ್ಯ ಸ್ವಭಾವದಲ್ಲಿರುತ್ತದೆ ಮಹಾಸಮೂಹ ಕೆರೋಬಿಯರು ಮತ್ತು ದೇವದೂತರುಗಳು ಮುಂದಿನ ಕ್ರಮದಲ್ಲಿ ಬರುವರು ಮತ್ತು ವಿಮೋಚನೆ ಹೊಂದಿ ಸುಸ್ಥಿತಿಗೆ ಮರಳಿ ಪರಿಪೂರ್ಣತೆಗೆ ಬಂದ ಮನುಷ್ಯರು ಈ ಕ್ರಮದಲ್ಲಿ ಕಡೆಯವರಾಗಿ ದೇವರು ದೇವರ ಹಟ್ಟಿಯಲ್ಲಿರುವರು ಜನರು ಅಂತಿಮವಾಗಿ ಬಿಡುಗಡೆ ಮಾಡಲ್ಪಡುವುದು ಯಾವ ವೈರಿಗಳಿಂದ ಎಂಬುದನ್ನು ಭಕ್ತನಾದ ಪೌಲನು ಹೇಳುತ್ತಾನೆ ಸೈತಾನನು ಒಬ್ಬ ವೈರಿ ಇದ ಇವನು ಒಂದು ಒಂದು ಸಾವಿರ ವರ್ಷ ಬಂಧನದಲ್ಲಿಟ್ಟು ಅಂತಿಮವಾಗಿ ನಾಶ ನಾಶ ಪಡುವನು ಪಾಪವು ಒಂದು ವೈರಿ ಮತ್ತು ಇದು ಕ್ರಿಸ್ತನ ರಾಜ್ಯದಲ್ಲಿ ಹಂತ ಹಂತವಾಗಿ ನಿರ್ನಾಮ ಮಾಡಲಾಗುವುದು ಹಾಗೂ ನಾವು ಓದುವುದು ಮರಣವು ಕಡೆ ಶತ್ರುವಾಗಿ ನಿವೃತ್ತಿ ಹೊಂದುವುದು ಅಂದರೆ ಇವುಗಳಿಂದ ಇವುಗಳೊಂದಿಗೆ ಇದು ಸಮಾಧಿಗೆ ಸೇರಿರುವುದು ಆದಾಮನಿಂದ ಉಂಟಾದ ಮರಣವು ಇನ್ನೂ ಇರುವುದಿಲ್ಲ ಇದರ ವಶದಲ್ಲಿ ಯಾರೂ ಇರುವುದಿಲ್ಲ ಪುನರುತ್ಥಾನದಲ್ಲಿರುವ ಶಕ್ತಿಯ ಮೂಲಕ ಎಲ್ಲರೂ ವಿಮೋಚಿಸಲ್ಪಡುವರು ಕೇವಲ ಯಾರು ಮನಃಪೂರ್ವಕವಾಗಿ ಬೇಕೆಂದು ಪಾಪ ಮಾಡುವರೋ ಅವರು ಎರಡನೇ ಮರಣದಲ್ಲಿ ನಾಶವಾಗುವರು ಎರಡನೇ ಮರಣವು ವೈರಿಯಲ್ಲ ಸದ್ಯ ನೋಡ್ಬೇಕ್ರೆ ಏನ್ರಿ ಇಲ್ಲಿ ಒಂದು ಹಿಂಡ್ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಬರ ಎಲ್ಲರೂ ಅಪ್ಪು ನೋಡ್ತಾನೆ ಹೋಗ್ಬೇಕಾರೆ ಅವ್ರು ಏನು ಮಾಡ್ತಾರೆ ಯೇಸು ಕೃಷ್ಣ ಒಂದು ಇಡೀಗೆ ಏನು ಮಾಡ್ತಾರೆ ಅಲ್ಲಿ ಸೇರ್ಕೊಂತಾರೆ ಅಂತಂದ ಹೇಳ್ತಾರೆ ಒಂದು ವಚನ ಓದ್ಬಿಡಣ ಯೋಹನ ಹತ್ತು ಹದಿನಾರು ಜಾನ್ ಚಾಪ್ಟರ್ ಟೆನ್ ವರ್ ಸಿಕ್ಸ್ಟೀನ್ ಇದಲ್ಲದೆ ಈ ಹಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೆ ಅವುಗಳನ್ನು ನಾನು ತರಬೇಕು ಅವು ನನ್ನ ಸ್ವರಕ್ಕೆ ಕಿವಿ ಆಗ ಒಂದೇ ಹಿಂಡು ಆಗುವುದು ಓಕೆ ವೆರಿ ಗುಡ್ ಕುರುಬನ್ ಕುರುಬನಿರೋನು ಅಂತ ಹೇಳ್ತಾರೆ ಅಂದ್ರೆ ಒಬ್ನ ಕುರುಬನ್ಗೆ ಹಲವಾರು ಹಿಂಡುಗಳೇನಾಗಿದೆ ಇದೆ ಅಂದ್ರೆ ಕೆಲವೊಂದು ಕುರಿಗಳು ಇವಾಗ ಬಂದಿವೆ ಇನ್ ಕೆಲವು ಕುರಿಗಳು ಏನಾಗ್ತಾರೆ ಸ್ವಲ್ಪ ದಿನಗಳ ನಂತರ ಮುಂದೆ ಬರುವಂತ ಕಾಲದಲ್ಲಿ ಬರ್ತವೆ ಎಲ್ಲಾ ಒಟ್ಟಿಗೆ ಬಂದ್ಮೇಲೆ ಎಲ್ಲಾ ಒಣ್ಣೆ ಹಿಂಡಿಗೆ ಸೇರ್ತಾರೆ ಅಂದ್ರೆ ಈ ಕುರಿ ಯಾವ್ ಯಾವ ಕುರಿ ಬಗ್ಗೆ ಹೇಳ್ತಾರ ಯಸು ಕ್ರಿಸ್ತು ಯಾವ ಹಿಂಡು ಅಂದ್ರೆ ಕುರಿ ಅಂತಂದ್ರೆ ಯಾರನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅಲ್ಲಿ

ದೇವರ ಸಭೆ ಇದರಲ್ಲಿ ಚಿಕ್ಕ ಹಿಂಡು ಸುಮ್ಮ ಇಬ್ರು ಕೂಡ ಏನಾಗಿದ್ದಾರೆ ಸೇರಾಗಿದ್ದಾರೆ ಅಲ್ಲರ ಇದು ಬಿಟ್ಟು ಇನ್ನೊಂದು ಕುರಿ ಇದೆ ಅಂತೆ ಅದು ಕೂಡ ಏನಬೇಕಂತೆ ಹಿಂಡಿಗೆ ಬಂದು ಸೇರ್ಬೇಕಂತೆ ಅದು ಯಾವ್ದಪ್ಪ ಅಂತಂದ್ರೆ ಮಿಕ್ಕಿದ ಲೋಕ ಜನಗಳು ಅದರ ಅಂದ್ರೆ ಇವು ಎಲ್ಲಾರು ಬಂದು ಏನಬೇಕಂತ ಅಲ್ಲಿ ಅಲ್ಲಿ ಸೇರ್ದವಾಗ ಕುರುಬ ಒಬ್ಬನೇ ಎಲ್ಲ ಒಂದೇ ಹಿಂಡಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ತನ್ನ ಕುರಿಗಳು ಯಾರ ಧ್ವನಿ ಹಿಂಗೆ ಕೇಳ್ತದೆ ಅವಾಗ ಎಲ್ಲ ಒಂದೇ ಹಿಂಡ್ ಆಗ್ಬೇಕಾರೆ ಒಂದೇ ಕುರುಬ ಇರ್ಬೇಕಾರೆ ಎಲ್ಲಾ ಕುರಿಗಳು ಎಲ್ಲಾ ಮನುಷ್ಯರು ಯಾರ ಮಾತಿನ ಕೇಳ್ತಾರೆ ಕೃಷ್ಣನ ಮಾತಿನ ಕೇಳ್ತಾರೆ ಓಕೆ ಸರಿ ಇವಾಗ ಬರೋಣ ಮ್ಯಾಥ್ಯೂ ಏಟೀನ್ ಚಾಪ್ಟರ್ ಮ್ಯಾಥ್ಯೂ ಏಟೀನ್ ಚಾಪ್ಟರ್ ವರ್ಸ್ ಟ್ವೆಲ್ ಮ್ಯಾಥ್ಯೂ ಏಟೀನ್ ಟ್ವೆಲ್ ನಿಮಗೆ ಹೇಗೆ ತೋರುತ್ತದೆ ಒಬ್ಬ ಮನುಷ್ಯನಿಗೆ ನೂರು ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದು ತಪ್ಪಿಸಿಕೊಂಡರೆ ಅವನು ತೊಂಬತ್ತೊಂಬತ್ತು ಕುರಿಗಳನ್ನು ಬಿಟ್ಟು ಬೆಟ್ಟಕ್ಕೆ ಹೋಗಿ ತಪ್ಪಿಸಿಕೊಂಡದ್ದನ್ನು ಹುಡುಕುತ್ತಾನಲ್ಲವೇ ಅದು ಸಿಕ್ಕಿದರೆ ತಪ್ಪಿಸಿಕೊಳ್ಳದೆ ಇರುವ ತೊಂಬತ್ತೊಂಬತ್ತು ಕುರಿಗಳಿಗಿಂತ ಆ ಒಂದಕ್ಕೋಸ್ಕರ ಹೆಚ್ಚಾಗಿ ಸಂತೋಷ ಪಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅದಕ್ಕೆ ಹೇಳ್ತಾರೆ ಒಂದು ಮನುಷ್ಯನ ಹತ್ರ ಏನ್ರಿ ಎಷ್ಟೋ ನೂರು ಕುರಿಗಳು ಇರಲಾಗಿ ಅದರಲ್ಲಿ ಒಂದು ಕುರಿ ತುಪ್ಪಿಸ್ಕೊಂಬಿಟ್ಟ ಅಂತಂದ್ರೆ ಏನ್ರಿ ಆ ಕುರುಬ ಏನ್ ಅಂತಂದ್ರೆ ತೊಂಬತ್ತೊಂಬತ್ತು ಕುರಿಗಳನ್ನ ಬಿಟ್ಬಿಟ್ಟು ಆ ಒಂದು ಕುರಿಗೋಸ್ಕರ ಏನ್ ಮಾಡ್ತಾರಂತೆ ಹುಡುಕ್ತಾರಂತೆ ಹುಡುಕಿದ ಮೇಲೆ ಏನ್ ಮಾಡ್ತಾರಂತೆ ಅವನು ಹ ಸಿಕ್ಕಿದ ಮೇಲೆ ಏನ್ರಿ ಅದನ್ನ ಸಂತೋಷದಿಂದ ಏನ್ ಮಾಡ್ತಾನಂತೆ ಅವನು ಹ ತೊಂಬತ್ತೊಂಬತ್ತು ಕುರಿ ಜೊತೆಗೆ ಏನ್ ಮಾಡ್ತಾರೆ ಸೇರಿಸ್ತಾನೆ ಸಂತೋಷ ಪಡ್ತಾನೆ ಅಂತ ಹೇಳ್ತಾವ್ರ

ಅಲ್ವರ ಸಾಮಾನ್ಯವಾಗಿ ಲೋಕ್ತಲ್ ಪಾಸ್ಟ್ಗಳೆಲ್ಲ ಹಿಂಗೆ ಹೇಳೋದು ಏನು ಹೇಳ್ತಾರೆ ಅಂದರೆ ತೊಂಬತ್ತೊಂಬತ್ತು ಕುರಿ ಬಗ್ಗೆ ಹೇಳೋದಿಲ್ಲ ಅವರು ಇಲ್ಲೇನ್ ಮಾಡ್ಬಿಡ್ತಾರೆ ಒಂದು ಕುರಿ ಯಾರು ಅಂದ್ರೆ ಲೋಕ್ತವರು ತಪ್ಪಿಸ್ಕೊಂಬಿಟ್ಟವ್ರೆ ಏಸು ಕುಸು ಪರ್ಲೋಗ್ ದಿನ ಬಂದ್ಬಿಟ್ರು ಏನಕ್ಕೆ ಅಂದರೆ ಒಂದು ಕುರಿ ನಿಮ್ಮ ಕಾಪಾಡಕ್ಕೆ ಅಂತ ಅಲ್ವ ಹಂಗಾರೆ ತೊಂಬತ್ತೊಂಬತ್ತು ಕುರಿಗಳು ಏನಾಗಿರಬೇಕು ಚೆನ್ನಾಗಿರೋ ಕುರಿಗಳು ಇರಬೇಕಲ್ಲ ಅವ್ರು ಯಾರು ಅದ್ರ ನಾವೇನ್ ತಿಳ್ಕೊಂಡ್ಬಿಡ್ತೀರಿ ಅವಿಶ್ವಾಸಿಗೋಸ್ಕ ಏಸು ಕುಸು ಓಡಿ ಬಂದ್ಬಿಟ್ರು ಪರ್ಲೋಕ್ ದಿನ ಅಂತ ಅಂದ್ಬಿಟ್ಟು ಅಲ್ರ ಹಂಗ್ ಮಿಕ್ಕಿ ತೊಂಬತ್ತೊಂಬತ್ತು ಕುರಿಗಳಾರಪ್ಪ ಅವ್ರ್ ನೆಟ್ಟಿಗಿರೋರು ಇರ್ಬೇಕಲ್ಲ ಅಂದ್ರೆ ಇದು ಯಾರು ಅಂತಂದ್ರೆ ದೇವರ ಸೃಷ್ಟಿಯಲ್ಲಿ ನೋಡ್ಬೇಕಾರೆ ಏನ್ರಿ ಎಲ್ಲ ಅವ್ರಿರೋಂತ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಸೃಷ್ಟಿಗಳಲ್ಲಿ ಎಲ್ಲ ಚೆನ್ನಾಗಿದೆ ಕೆಟ್ಟೋಗಿರೋದು ಒಬ್ರೇ ಒಬ್ರು ಯಾರು ಹ ಮನುಷ್ಯ ಮನುಷ್ಯ ಕುಲ ಆದಾಮನು ಅಲ್ವರ ಆದಾಮಿಂದ ಬಂದ ನಂತರ ಮನುಷ್ಯ ಸಂತತಿ ಅಲ್ವರ ಲೋಕದಲ್ಲಿ ದೇವ್ರ ಎಲ್ಲಾ ಸೃಷ್ಟಿಗಳೇ ನೈಂಟಿ ನೈನ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಏನೂ ತೊಂದ್ರೆ ಇಲ್ಲ ಎಲ್ಲ ಅವರಿಂದಲೇ ಇದೆ ಆದ್ರೆ ಭೂಲೋಕದಲ್ಲಿ ಆ ಸೃಷ್ಟಿ ಇದೆ ಗೊತ್ತಾ ಅಲ್ವರ ಅವ್ರೇನಬಿಟ್ರ ಅದರ ಹಾಳೋಗ್ಬಿಟ್ರ ಹೊಣಿತೀನಿ ಅದಕ್ಕೆ ಕುರ್ಬನ್ ಏನ್ ಗೊತ್ತಾ ಮಾಡ್ದ ಎಲ್ಲವನ್ನು ಬಿಟ್ಬಿಟ್ಟು ಯಾರನ್ನ ಹುಡ್ಕೊಂಡ್ ಬಂದ್ರು ಈ ಒಂದು ಕುರಿ ಅಂತಂದ್ರೆ ಸಭೆ ಅಲ್ಲ ಅದರ ಮಾನಸಂತ್ರ ಹೊಂದಿರಂತ ಒಂದ್ ಪಾಪಿ ಅಲ್ಲ ಯಾರಪ್ಪ ಅಂತಂದ್ರೆ ಇಡೀ ಮನುಕುಲ ಇಡೀ ಮನುಕುಲಕ್ಕೆ ಯೇಸುಕುಸು ಏನು ಏನ್ ಮಾಡಿದ್ದು ತನ್ನ ಪ್ರಾಣ ಏನ್ ಮಾಡಿದ್ರು ಕೊಟ್ರು ಅದಕ್ಕೆ ನೋಡ್ಬೇಕ್ರೆ ನಾನೇ ಒಳ್ಳೆ ಕುರುಬ ಅಂತ ಏಸುಕು ಹೇಳಿದ್ ಅದಕ್ಕೆ ನಾನು ಹೆಂಗಿಂದ ಬರ್ತೀನಿ ಗೇಟ್ ಇಂದ ಬರ್ತೀನಿ ಇನ್ನ ಅವರೇ ಕೆಲವು ಕುರುಬ್ರು ಕಲ್ರು ಅವರು ಹೆಂಗಿಂದ ಬರ್ತಾರೆ ಅಂತ ಅವ್ರು ಹಾ ಡೈರೆಕ್ಟ್ ಆಗಿ ಬರ್ಲಾ ಹಿಂಗಿಂದ ಬರ್ತಾರೆಕ್ಟ್ ಆಗಿ ಯಾರ ಕುಂಬತ್ತಾರೆ ಅಂತ ಬಟ್ ಅದ್ಗೆ ಏಸುಕು ಹೇಳ್ತದ್ರು ಏನಂದ್ರೆ ಈ ಮನುಷ್ಯನ ಒಂದು ಏನ್ರೀ ಒಂದು ಮ್ಯಾನ್ ಕೈಂಡ್ ಮನುಷ್ಯ ಜಾತಿ ಬಗ್ಗೆ ಹೇಳ್ತಾರ್ದು ಅದರಲ್ಲಿ ಕೆಲವೊಬ್ಬರನ್ನ ಏನ್ ಮಾಡುದು ಪರ್ಲೋಕ ರಕ್ಷಣೆಗೆ ಇವಾಗ ಆಯ್ಕೆ ಮಾಡಿದ್ರು ಅದ್ ಕೇಳ್ದ್ರ ನೀವೇ ನನ್ನ ಕುರಿಗಳು ನನ್ನ ಕುರಿಗಳು ಏನ್ ಮಾಡ್ತಾರೆ ಮಾತನಾ ಕೇಳ್ತಾರೆ ಸೊರಗಿ ಕಿವಿ ಕೊಡ್ತಾರೆ ನೀವ್ ಕೇಳ್ತಾ ಇದ್ರ ವಾಕ್ಯಂಗ್ ಕೇಳ್ತಾರ ನೀವೆಲ್ಲ ಆ ಹಿಂಡಿಗೆ ಏನಾಗಿದೆ ಸೇರಿದ್ರ ಆದ್ರ ಇನ್ನೊಂದ್ ಹಿಂಡಿದೆ ಇದೇ ಅಲ್ಲ ಇನ್ನೊಂದ್ ಹಿಂದಿದೆ ಅದ್ ಬರ್ತಾರೆ ಅಂತ ಆಮೇಲೆ ಯಾಕೆಂದ್ರೆ ಅದೆಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಏನಾಗುವೆ ಚದ್ರಾಗುವೆ ಅದ್ಕೊಂದು ಟೈಮ್ ಇದೆ ಅದ್ರ ಕುರುಬ ಹೆಂಗ್ ಸೇರ್ಸಾನೆ ಒಂದ್ ಕುರಿಗಳನ್ನ ಒಂದೊಂದೇ ಮೆತ್ತಿಗೆ ಆ ಆತರ ಅದಕ್ಕೆ ಕ್ರಿಸ್ತನ್ ರಾಜ್ಯದಲ್ಲಿ ಬರೋದಿಕ್ಕೆ ಅಂತ ಟೈಮ್ ಮಾಡಿದ್ರ ಒಂದು ಕ್ಲಾಸ್ ಆಫ್ ಪೀಪಲ್ನ ಇಟ್ಟಿದ್ರೆ ಅವ್ರು ಯಾವಾಗ ಬರ್ತಾರೆ ಕ್ರೈಸ್ಟ್ ಸೆಕೆಂಡ್ ಕಮ್ಮಿಂಗ್ ಬರ್ತಾವ ಒಂದ್ಸತಿ ಇವೆಲ್ಲ ಬಂದಿದ್ಮೇಲೆ ಏನ್ ಮಾಡ್ತಂತೆ ಯೇಸು ಕ್ರಿಸ್ತು ಕೊನೆಯ ಶತ್ರು ನಾಶ ಮಾಡ್ತಾರಂತೆ ಯಾವ್ದಪ್ಪ ಕೊನೆಯ ಶತ್ರು ಅದು ಅಂತ ಹೇಳಿದ್ರೆ ಮರಣ ಯಾವ ಮರಣ ಆದಾಮಿಂದ ಬಂದಂತ ಮರಣನ ಯೇಸು ಕ್ರಿಸ್ತು ಏನ್ ಮಾಡ್ತ ತನ್ನ ರಾಜ್ಯದಲ್ಲಿ ಎಲ್ಲಾ ಮನುಷ್ಯನಿಂದ ಪಾಪಗಳನ್ನೆಲ್ಲ ತೆಗೆದಾಕಿದ್ಮೇಲೆ ಯಾರಿಗೂ ಮರಣ ಬರಕ್ ಸಾಧ್ಯತೆ ಇರಲ್ಲ ಅವಾಗ ಯೇಸು ಕ್ರಿಸ್ತು ಏನಪ್ಪಾ ಮಾಡ್ತಾರೆ ಅಂತಂದ್ರೆ ತನ್ನ ರಾಜ್ಯದಲ್ಲಿ ಏನ್ ಮಾಡ್ತಾರೆ ಆದಾಮಿನಂತ ಬಂದಂತ ಮರಣನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತಾರೆ ಅದಕ್ಕೆ ಒಂದನೇ ಕುರಿತ ಹದಿನೈದು ದಿನ ಹೇಳ್ಬೇಕ್ರೆ ಅವ್ರು ಮಾಡುವಂತ ಅವರ ನಾಶ ಮಾಡುವಂತ ಕೊನೆಯ ಶತ್ರು ಮರಣ ಅಂತ ನಾವೇನ್ ಮಾಡ್ತೀರಿ ನಮ್ಮ ಸತ್ಯವೇದಲ್ಲಿ ತುಂಬಾ ಕ್ಲಿಯರ್ ಆಗಿ ನಾವೇನ್ ಮಾಡ್ತೀರಿ ನಾವು ನಾವು ಓದ್ತಿರಿ ಅದನಾ ಅದಕ್ಕೆ ಆ ಆ ಒಂದು ಆದಾಮಿನಿಂದ ಬಂದಂತ ಒಂದು ಮರಣ ಏನ್ ಮಾಡ್ತಾರೆ ದೇವ್ರ ಲೋಕದಲ್ಲಿ ಸಂಪೂರ್ಣ ತೆಗಿತು ಓಕೆ ನೆಕ್ಸ್ಟ್ ದ ಲಾಸ್ಟ್ ದಿ ವರ್ಕ್ ವರಲಕ್ಷ್ಮಿ ಸಿಸ್ಟರ್ ಓದ್ತೀರಾ

ಕವಿತಾ ರೂಪದ ಪ್ರವಾದನೆಯ ಮೂರನೇ ಚರಣ ಅಥವಾ ಭಾಗವು ವೈರಿಗಳೆಲ್ಲರನ್ನು ನಾಶ ಮಾಡುವ ಮಹಾಸಂಹಾರ ಕಾರ್ಯವು ಮುಕ್ತಾಯವಾಗುವುದಕ್ಕೆ ಮತ್ತು ಯೋಗ್ಯರೆಂದು ಎಣಿಸಲ್ಪಟ್ಟವರನ್ನು ದೇವರ ಮಕ್ಕಳಾಗುವ ಉನ್ನತ ಸ್ಥಿತಿಗೆ ತರುವುದಕ್ಕೆ ಮೊದಲು ನಡೆಯಬೇಕಾದ ಒಂದು ಕಾರ್ಯದ ವಿಷಯವಾಗಿ ನಮಗೆ ಹೇಳುತ್ತದೆ ಇದು ವಚನ ಎಪ್ಪತ್ತಾರರಿಂದ ಎಪ್ಪತ್ತೊಂಬತ್ತರವರೆಗೆ ಬರೆಯಲ್ಪಟ್ಟಿದೆ ಅದು ದೇವರ ಶ್ರೇಷ್ಠ ಸೇವಕನಾದ ಯೇಸುವು ತನ್ನ ಮಹಾ ಕಾರ್ಯವನ್ನು ಮಾಡುವುದಕ್ಕೆ ಸ್ನಾನಿಕನಾದ ಯೋಹಾನನು ಮುಂದೂತನಾಗಿ ಹೇಗೆ ದಾರಿಯನ್ನು ಸಿದ್ಧ ಮಾಡುವನೆಂದು ಹೇಳುತ್ತದೆ ಆ ಮಹಾ ಕಾರ್ಯವು ಆಗಲೇ ದೇವಜನರಾಗಿರುವ ಸಾವಿರಾರು ಮಂದಿಗೆ ರಕ್ಷಣೆಯ ಜ್ಞಾನವನ್ನು ನೀಡಿ ಅವರಿಗೆ ಈಗಿನ ಸುವಾರ್ಥ ಯುಗದಲ್ಲಿ ಉನ್ನತ ಪದವಿಗೆ ಕರೆ ಉಂಟಾಗಿರುವುದನ್ನು ತೋರಿಸಿಕೊಡಲಿರುವುದು ಹೀಗೆ ದೇವರ ಅತಿಶಯವಾದ ಕರುಡೆಯ ಮೂಲಕ ಸಭೆಯು ಇದನ್ನು ನೋಡಿ ಕ್ರಿಸ್ತನ ರಾಜ್ಯದಲ್ಲಿ ನೀತಿ ಸೂರ್ಯನ ಉದಯವಾಗಿ ಮಾನವರನ್ನು ಮುಸುಕಿರುವ ಅಂಧಕಾರವನ್ನು ಪರಿಹರಿಸುವ ಮೊದಲು ಉದಯಸೂಚಕ ನಕ್ಷತ್ರವು ಸೂರ್ಯನೂ ಆಗಿರುವವನ ಮೂಲಕವಾಗಿ ಇದರ ವಿಷಯವಾಗಿ ಜ್ಞಾನ ಪ್ರಕಾಶವನ್ನು ಹೊಂದುವರು ಈಗಿನ ಕಾಲದಲ್ಲಿರುವ ಕಡಿಮೆ ಪ್ರಮಾಣದ ಈ ಬೆಳಕು ನಂಬುವವರಾದ ಹೃದಯಗಳಲ್ಲಿ ಹೊಡೆದು ಅವರನ್ನು ಪರಿಶುದ್ಧರನ್ನಾಗಿಸುವ ಶಕ್ತಿಯಿಂದ ಕೂಡಿ ಅವರಲ್ಲಿ ಸತ್ಯದ ವಿಷಯವಾದ ಆಸಕ್ತಿ ಎಂಬ ಕಿಡಿಯನ್ನು ಹೊತ್ತಿಸುವುದು ಆ ನಂತರದಲ್ಲಿ ಇವರು ಮರಣದ ಛಾಯೆಯ ಅಡಿಯಲ್ಲಿ ಕುಳಿತಿರುವವರ ಎದುರು ಪ್ರಕಾಶಿಸುವರು ಈ ಉದಯ ನಕ್ಷತ್ರವು ಭಕ್ತರನ್ನು ನೂತನ ಕಾಲವು ಉದಯಿಸುವ ಮೊದಲು ಇನ್ನು ಅವರು ಕಷ್ಟ ಕಾಲಗಳಲ್ಲಿರುವಾಗಲೇ ಅವರ ಹೆಜ್ಜೆಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸುವುದು ಮತ್ತಾಯ ಒಂದು ಒಂದರಿಂದ ಇಪ್ಪತ್ತೈದು ಇದು ಓದ್ಬೇಕಾ ದಿನಾಂಕ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಟಿ ಥ್ಯಾಂಕ್ ಯು ಸದ್ಯ ನೋಡ್ಬೇಕಾರೆ ಏನ್ ಸರ್ ವರ್ಕ್ ಅದರ ಇವಾಗ ಎಲ್ಲರೂ ಕಡೆಯ ಒಂದು ಶತ್ರು ಮರಣನ ನಾಶ ಮಾಡ್ತಾರೆ ಯೇಸು ಕ್ರಿಸ್ತನು ಅದರ ನಂತರ ಏನಪ್ಪ ಆಗ್ತದೆ ಅಂತಂದ್ರೆ ಎಲ್ಲರ ಒಂದು ದೇವರ ಒಂದು ಸಂಪೂರ್ಣವಂತ ಒಂದು ಜ್ಞಾನ ಏನಾಗ್ತಾರೆ ಬರ್ತಾರೆ ಅದಕ್ಕೆ ಸುಖ ಬಗ್ಗೆ ಹೇಳ್ಬೇಕಾದ್ರೆ ಮಲಾಕಿ ಏನು ಹೇಳ್ತಾರೆ ಅಂತಂದ್ರೆ ಆತನ ಒಂದು ಏನ್ರಿ ಆ ಒಂದು ನೀತಿ ಸೂರ್ಯ ಅಂತೆ ಆತರ ರೆಕ್ಕೆಗಳಲ್ಲಿ ಏನಿರ್ತಾರೆ ಅಂತಂದ್ರೆ ಸ್ವಸ್ಥತೆಯನ್ನು ಉಂಟು ಮಾಡುವಂಥ ಉಳ್ಳವರಾಗಿ ಮತ್ತೆ ಉದಯಿಸ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಈ ಸ್ವಸ್ಥತೆಯನ್ನು ಉಂಟು ಮಾಡೋವಂಥ ಒಂದು ಸಂಪೂರ್ಣವಂತ ಒಂದು ಕೆಲಸನೇ ಆ ಪ್ರಿಪೇಟ್ರಿ ವರ್ಕ್ ಯಾವಾಗ ಮಾಡೋದಂದ್ರೆ ತನ್ನ ರಾಜ್ಯದಲ್ಲಿ ಮಾಡುವಂತ ಅನೇಕ ಒಂದು ಸಿದ್ಧತೆಗಳು ಅದರ ಸೊ ಅದು ಸಂಪೂರ್ಣವಾಗಿ ಸಫಲಗೊಳ್ಳೋದು ಯಾವಾಗ ಆತನ ರಾಜ್ಯದ ಅಂತ್ಯದ ಭಾಗದಲ್ಲಿ ಅದರ ಸದ್ಗೆ ಇವಾಗ ಏನಾಗಿದ್ದಾರೆ ಅಂತಂದ್ರೆ ಆ ಒಂದು ದೇವ್ರ ಮಕ್ಕಳು ಆ ಒಂದು ಕ್ರಿಸ್ತನ ಒಂದು ಜ್ಞಾನಕ್ಕೆ ಇವಾಗೇ ಬಂದಿರೋದಾಗಿರೋದ್ರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ ಆತನ ರಾಜ್ಯದಲ್ಲಿ ಹೆಂಗ ಪ್ರಕಾಶಿಸಬೇಕು ಅಂತ ಹೇಳ್ತಾರಂದ್ರೆ ಯು ಕ್ರಿಸ್ತು ನೀತಿವಂತರು ಆತನ ರಾಜ್ಯದಲ್ಲಿ ಏನ್ರಿ ಒಂದು ಸೂರ್ಯನಂತ ಏನ್ ಮಾಡ್ತಾರೆ ಪ್ರಕಾಶಿಸ್ತಾರೆ ಈ ನೀತಿ ಸೂರ್ಯನ ಜೊತೆಗೆ ನಾವು ಕೂಡ ಏನಾಗ್ತೀರಿ ಸೂರ್ಯನ ತರ ಸೇರಿ ರಾಜ್ಯದಲ್ಲಿ ಏನಾಗ್ತೀವಿ ನಾವು ನಾವು ಪ್ರಕಾಶ ಕೊಡ್ತೀರ ಅದ್ಕೆ ನೋಡ್ಬೇಕ್ರೆ ಈ ಲೂಕ ಒಂದನೇ ಅಧ್ಯಾಯ ನೋಡ್ಬೇಕಾದ್ರೆ ಸಿಕ್ಸ್ಟಿ ಸೆವೆನ್ ಇಂದ ಏಯ್ಟಿ ಅಂತ ನೋಡ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ಅದು ಒಂದು ಪ್ರವಾದನೆ ರೀತಿಯಲ್ಲಿ ಹೇಳಿರೋ ಒಂದು ಒಂದು ಮಾತುಗಳಲ್ಲ ಒಂದು ಸಾಂಗ್ ಅಂತ ಹೇಳಿ ಏನಪ್ಪಾ ಇದೆ ಅಂತ ನೋಡ್ತೀನಿ ಅಂತಂದ್ರೆ ಏನ್ರಿ ಕ್ರಿಸ್ತನ ಒಂದು ರಾಜ್ಯದಲ್ಲಿ ನಡೆಯುವಂತ ಅನೇಕ ವಿಚಾರಗಳನ್ನ ನಮ್ಗೆ ಏನ್ ನಮಗೆ ನಮ್ಗೆ ಕೊಟ್ಟಿದ್ದಾರೆ ಅಂತ ನಾವ್ ಏನ್ ನಾವು ನೋಡ್ತಾ ಅದರ ಇದೇ ತರ ನೋಡ್ಬೇಕಾದ್ರೆ ಇನ್ನೊಂದು ಬೈಬಲ್ ಅಲ್ಲಿ ಇನ್ನೊಂದು ಪ್ರೇಯರ್ ಇದೆ ಆ ಪ್ರೇಯರು ಇಟ್ ಇಸ್ ಆಕ್ಚುಲಿ ಸಾಂಗ್ ಅದ್ರ ಅದು ಕೂಡ ಏನಾಗಿದೆ ಆ ಪ್ರೇಯರ್ ಕೂಡ ಏನಪ್ಪ ಇದೆ ಅಂತಂದ್ರೆ ದೇವರ ರಾಜ್ಯದ ಒಂದು ಸೀಕ್ವೆನ್ಸ್ ಏನಾಗಿದೆ ಅಡಗಿದೆ ಅದು ಯಾರ ಪ್ರೇಯರ್ ಅಂತಂದ್ರೆ ಹನ್ನಾಳ ಒಂದು ಪ್ರಾರ್ಥನೆ ಅದರ ಮೊದಲನೇ ಸಮಯದಲ್ಲಿ ಬರ್ತಾ ಗೊತ್ತಾ ಹನ್ನಾಳ ಪ್ರಾರ್ಥನೆ ಆ ಪ್ರಾರ್ಥನೆಯಲ್ಲಿ ಕೂಡ ನೋಡ್ಬೇಕಾದ್ರೆ ಏನಾಗಿದೆ ಗಾಡ್ಸ್ ಡಿಮ್ಯಾಂಡ್ ಪ್ಲಾನ್ ಏನಾಗಿದೆ ಅಲ್ಲಿ ಅಲ್ಲಿ ಅಡಗಿರೋದನ್ನ ನೋಡ್ತಾ ಇದ್ರ ಅಂದ ಕರ್ತನಿ ಪ್ರೀತಿ ಅಂತ ಸೋದರ ಸೋದರಳೆ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ